श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं योऽन्तः प्रविश्य ममवाचमिमां प्रसुप्ता सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् यावर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती मूकं करोति वाचालं पङ्गुं लङ्घयते गिरिं यत्कृपा तमहं वन्दे परमानन्दमाधवं नारायणः परोव्यक्तादण्डमव्यक्तसम्भवम् अण्डस्यान्तस्त्विमे लोकाः ಸಪ್ತದ್ವೀಪಚ ಮೇದಿನಿ ಹರಲೀಲಾವತಾರಾಯ ಶಂಕರಾಯ ಕೈವಲ್ಯ ವರವುಚಸೆ ತರವೇ ಗುರವೇ ನಮಃ ನನ್ನ ಭಗವದ್ಗೀತಾ ಬಂಧುಗಳೇ ಈ ಚಿಂತನೆಯ ಪ್ರಾಯೋಜಕರಂಥ ಶ್ರೀಯುತ ಡಾಕ್ಟರ್ ಗುರುರಾಜ್ ಕರಜಗಿ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯರೇ ನಮ್ಮೆಲ್ಲರ ಮನೋಮಂದಿರವನ್ನು ಬೆಳೆತಾ ಇರುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ निन्ने दिन अधिष्ठानं तथा कर्ता करणञ्च पृथग्विधं विविधाश्च पृथक् चेष्टाः दैवं चैवात्रपञ्चमं कर्म अथवा केलस ಆಗುವುದಕ್ಕೆ ಈ ಐದೇ ಕಾರಣ ಹೊರತು ಆತ್ಮನಲ್ಲ ಅನ್ನೋದನ್ನು ಭಗವಂತ ತಿಳಿಸಿಕೊಟ್ಟಿದ್ದ ಹಾಗೆ ಅದರ ಜೊತೆಗೆ ಆತ ಇನ್ನೊಂದು ಮಾತನ್ನು ಹೇಳಿದ್ದ ಅಂದರೆ ಈ ಅಧಿಷ್ಠಾನಾದಿ ಪಂಚಕಗಳೇ ಕರ್ಮವನ್ನು ಮಾಡುವುದಾದ್ರೂ ಹಾಗೆ ಮಾಡಿದಂಥವುಗಳನ್ನು ಜೀವಾತ್ಮ ಅಜ್ಞಾನದಿಂದಾಗಿ ತನ್ನ ಮೇಲೆ ಆರೋಪಿಸಿಕೊಂಡು ಅಂದರೆ ಎಳೆದುಕೊಂಡು ತಾನೇ ಕರ್ತ ಅಂತ ಭಾವಿಸ್ತಾನೆ ಹೀಗೆ ಭಾವಿಸುವಿಕೆಯೇ ಅವನಿಗೆ ಸಂಸಾರದ ಬಂಧನ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಅಂದರೆ ಆ ಸಾತ್ವಿಕ ಕರ್ಮತ್ಯಾಗಿಯ ಉದಾಹರಣೆ ಹಿಂದೆ ಬಂದಿತ್ತು ಅವನು ಕರ್ಮವನ್ನು ಸಂಘರಹಿತವಾಗಿ ಅಂದರೆ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾನೆ ಆದರೂ ಅವನಿಗೆ ಫಲ ಬಂದೇ ಬರುತ್ತೆ ಯಾಕೆ ಅಂದರೆ ಅವನಿಗೆ ಕರ್ತೃತ್ವ ಬುದ್ಧಿ ಇನ್ನೂ ಉಳ್ಕೊಂಡಿದೆ ಆದರೆ ಪರಮಾರ್ಥ ಜ್ಞಾನಿಯಾದಂತಹ ಸನ್ಯಾಸಿಗೆ ಅಥವಾ ಪರಮಾರ್ಥ ಸಂನ್ಯಾಸಿ ಅಂತ ಕರೆಸ್ಕೊಳ್ಳುವಂತಹ ಜ್ಞಾನಿಗೆ ಕರ್ಮ ಮಾಡಿದರೂ ಅವನಿಗೆ ಫಲ ಬರುವುದಿಲ್ಲ ಯಾಕೆ ಅಂದರೆ ಇದನ್ನು ನಾನು ಮಾಡ್ತಾ ಇದ್ದೇನೆ ಎನ್ನುವಂತಹ ಕರ್ತೃತ್ವ ಬುದ್ಧಿ ಅವನಲ್ಲಿ ಉಳಿದಿರುವುದಿಲ್ಲ ಇಷ್ಟು ವಿಚಾರ ಆಗಿತ್ತು ಏನಿದ್ದರೂ ಈ ಅಧಿಷ್ಠಾನಾದಿ ಪಂಚಕಗಳೇ ಕರ್ಮವನ್ನು ಮಾಡುವವು ಇದನ್ನು ಬರೀ ಶಾಸ್ತ್ರದ ವಿಚಾರಕ್ಕೆ ಅಷ್ಟೇ ಅಲ್ಲ ಲೌಕಿಕ ವಿಚಾರಕ್ಕೂ ಹೊಂದಿಸಿ ಹೇಳಬಹುದು ಅನ್ನೋದನ್ನು ಪೂಜ್ಯ ಡಿ ವಿ ಜಿಯವರು ಉಲ್ಲೇಖ ಮಾಡಿದ್ದನ್ನು ನಾನು ಉಲ್ಲೇಖ ಮಾಡಿದ್ದೆ ಕೇವಲ ಅದು ಒಂದೇ ಘಟನೆ ಅಂತಲ್ಲ ಲೋಕದ ಎಲ್ಲ ಘಟನೆಗಳನ್ನಿಗೂ ಈ ಐದೇ ಕಾರಣವಾಗಿರುವುದನ್ನು ನಾವು ಅನ್ವಯಿಸಿ ಅನ್ವಯಿಸಿ ಹೇಳಬಹುದು ಉದಾಹರಣೆಗೆ ಒಂದು ಸಲ ಮಹಾಭಾರತದ ಕಡೆಗೆ ಹೋಗೋಣ ಏಕೆಂದರೆ ಈ ಅಧಿಷ್ಠಾನಾದಿ ಪಂಚಕಗಳೇ ಎಲ್ಲವನ್ನೂ ಮಾಡ್ತವೆ ಅಂತ ಈ ಐದು ಇರಲೇಬೇಕು ಒಂದು ಕೆಲಸ ಆಗಬೇಕಿದ್ದ ಈಗ ಮಹಾಭಾರತದ ಯುದ್ಧ ನಡೀತು ಆ ಯುದ್ಧ ನಡೆಯೋದಕ್ಕೆ ಅಧಿಷ್ಠಾನ ಯಾರು ಅಂದರೆ ಆಶ್ರಯ ಯಾರು ಅಂದರೆ ಯುದ್ಧಕ್ಕೆ ಕೊಟ್ಟವರು ಯಾರು ಕೌರವರು ಮತ್ತು ಪಾಂಡವರು ಇಷ್ಟೇನಾ ಅವರಾರು ಯಾಕೆ ಕಾರಣ ಅಂದರೆ ರಾಜ್ಯದ ಮೇಲಿನ ಆಸೆ ಕಾರಣ ಇದು ಸಹ ಅಧಿಷ್ಠಾನ ಆಯಿತು ಯಾಕೆ ಧರ್ಮರಾಜ ಕೇಳಬಹುದಿತ್ತಲ್ಲ ಅಂದರೆ ಅವನು ಧರ್ಮದ ಪಕ್ಷಪಾತಿಯಾಗಿ ನಿಂತ ಧರ್ಮವೇ ಅವನಿಗೆ ಆಶ್ರಯ ಅದೇ ಅವನಿಗೆ ಅಧಿಷ್ಠಾನ ಹೋಗಲಿ ಬಿಟ್ಬಿಡ್ಬೋದಿತ್ತಲ್ಲ ಅಂದರೆ ಅಧರ್ಮವೇ ಆಶ್ರಯವಾದ ದುರ್ಯೋಧನ ಬಿಡಲಿಕ್ಕೆ ತಯಾರಾಗಲಿಲ್ಲ ಅವನಿಗೆ ಅದು ಆಶ್ರಯ ಇವನಿಗೆ ಇದು ಆಶ್ರಯ ಅವನಿಗೆ ಅದು ಅಧಿಷ್ಠಾನ ಇವನಿಗೆ ಇದು ಅಧಿಷ್ಠಾನ ಒಟ್ಟಾರೆ ಇಬ್ಬರಿಗೂ ಸಹ ಈ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕಲಹವೇ ಅದು ಅಧಿಷ್ಠಾನವಾಯಿತು ಯುದ್ಧಕ್ಕೆ ನೆಕ್ಸ್ಟ್ ಹಾಗಿದ್ರೆ ಈ ಯುದ್ಧ ಎನ್ನುವಂತಹ ಯಜ್ಞಕ್ಕೆ ಯಜಮಾನ ಯಾರು ಅಂದರೆ ಹೇಳ್ತೀರಾ ಮತ್ತು ಯಾರಾದರೂ ಮಹಾಭಾರತ ಯುದ್ಧದ ಯಜಮಾನ ಯಾರು ಪುರೋಹಿತ ಯಾರು ಅಂತ ಕೇಳಿದ್ರೆ ಹೇಳಿಬಿಡ್ತೀರಾ ನೀವು ಆದರೆ ಯಜಮಾನ ಯಾರು ಧರ್ಮರಾಜನೇ ಯಜಮಾನ ಈ ಮಾತನ್ನು ರಾಜಸೂಯಾಗದ ಸಂದರ್ಭದಲ್ಲಿ ಸ್ವತಃ ವೇದವ್ಯಾಸರೇ ಹೇಳಿಬಿಟ್ಟಿದ್ದಾರೆ ಮುಂದೆ ಯುದ್ಧ ನಡೆಯತ್ತೆ ಅದಕ್ಕೆ ನೀನು ಈಗಲೇ ಕಂಕಣ ಕಟ್ಟುವ ಕಟಿಬದ್ಧನಾಗೋ ಅಂತ ಹಾಗಾಗಿ ಧರ್ಮರಾಜನೇ ಕರ್ತ ಅಧಿಷ್ಠಾನಂ ತಥಾ ಕರ್ತ ನಾವು ಬರೀ ಅಲ್ಲಿದ್ದರೆ ಆಗೋದಿಲ್ಲ ಮತ್ತು ಇಲ್ಲೂ ಬರಬೇಕು ಭಗವದ್ಗೀತೆಗೆ ಹಾಗಾಗಿ ಅಧಿಷ್ಠಾನಂ ತಥಾ ಕರ್ತ ಮತ್ತು ಕರಣಂ ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಆ ಯುದ್ಧ ಆಗ ಮಾಡುವಂತೆ ಅಂದರೆ ಸಾಧನವಾಗಿ ನಿಂತವರು ಯಾರ್ಯಾರು ಅಂದರೆ ಈ ಕಡೆಗೆ ವಿಶೇಷವಾಗಿ ಭೀಮ ಅರ್ಜುನ ಮತ್ತು ಅವರ ಕಡೆಯ ಸೈನಿಕರು ಆ ಕಡೆಗೆ ದುರ್ಯೋಧನ ಮತ್ತು ದುಶಾಸನ ಶಕುನಿ ಕರಣ ಈ ದುಷ್ಟ ಚತುಷ್ಟಯರೊಂದಿಗೆ ಅವರ ಕಡೆಯ ಸೈನಿಕರು ಇವರೆಲ್ಲರೂ ಸಹ ಕರಣ ಕರಣ ಅಂದರೆ ಇನ್ಸ್ಟ್ರುಮೆಂಟ್ ಸಾಧನ ಆಯಿತು ಮೇಲೆ ವಿವಿಧಾಶ್ಚ ಪೃಥಕ್ ಚೇಷ್ಟಾ ಬೇರೆ ಬೇರೆ ಚೇಷ್ಟೆಗಳು ಇಲ್ಲಿ ಹೇಳುವಾಗ ಪ್ರಾಣಕ್ಕೆ ಸಂಬಂಧಪಟ್ಟಿದ್ದನ್ನು ನಾವು ಹೇಳಾಗಿತ್ತು ಹಾಗೆ ಈಗ ಯುದ್ಧಕ್ಕೆ ಸಂಬಂಧಪಟ್ಟದ್ದು ಹೇಳುವಾಗ ವಿವಿಧ ಪೃಥಕ್ ಚೇಷ್ಟೆಗಳು ನೋಡಿ ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನ ಇಂದ್ರಕೀಲಕ್ಕೆ ಹೋಗಿ ಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದು ಬಂದ ಅದು ಒಂದು ಪೃಥಕ್ ಚೇಷ್ಟೆ ಅಲ್ವಾ ಶಿವನ ಅನುಗ್ರಹ ಅದಾದ ಮೇಲೆ ಯುದ್ಧ ಶುರುವಾಗುವಾಗ ಪಾಂಡವರು ಭೀಷ್ಮನಿಗೆ ಬಂದ ನಮಸ್ಕಾರ ಮಾಡಿದರು ನಿನ್ನನ್ನು ಗೆಲ್ಲುವುದು ಹೇಗೆ ಅಂತ ಕೇಳಿದರು ದ್ರೋಣರಿಗೆ ಬಂದ ನಮಸ್ಕಾರ ಮಾಡಿದರು ಈ ಶಿಷ್ಯರ ಮೇಲೆ ನಿಮ್ಮ ಅನುಗ್ರಹ ಇರಲಿ ಅಂತ ಕೇಳಿದರು ಇದೆಲ್ಲ ಪೃಥಕ್ ಪೃಥಕ್ ಚೇಷ್ಟಾ ಅದಾದ ಮೇಲೆ ಇಷ್ಟಕ್ಕೆ ನಿಲ್ಲ ಮತ್ತೆ ಅಶ್ವತ್ಥಾಮ ಹತಃ ಕುಂಜರ ಇದು ಒಂದು ಪೃಥಕ್ ಚೇಷ್ಟೆಯೇ ಆಯಿತು ನೋಡಿ ಎಲ್ಲ ಕೆಲಸದಲ್ಲೂ ಇಂಥ ಕಂಡೇ ಕಾಣುತ್ತೆ ನಮಗೆ ಅದಾದ ಮೇಲೆ ಮತ್ತೆ ದೈವ ಪಾಂಡವರು ಇಷ್ಟೆಲ್ಲ ಪರಾಕ್ರಮಿಗಳು ಹೌದು ಸಂಶಯ ಇಲ್ಲ ಆದರೆ ಅವರ ಕಡೆಗಿದ್ದದ್ದು ಏಳು ಅಕ್ಷೋಹಿಣಿ ಆ ಕಡೆಗಿದ್ದದ್ದು ಅಂದರೆ ಕೌರವರ ಕಡೆ ಇದ್ದದ್ದು ಹನ್ನೊಂದು ಅಕ್ಷೋಹಿಣಿ ಸಂಖ್ಯಾಬಲದಲ್ಲಿ ಅವರ ಕಡೆಗೆ ಹೆಚ್ಚು ಉಂಟು ಆದರೆ ನೈತಿಕತೆಯ ಸಂಖ್ಯಾಬಲ ಇತ್ತ ಹೆಚ್ಚಿದ್ರೂ ಸಹ ಆ ಕಡೆಗೆ ದುಷ್ಟರ ಸಂಖ್ಯೆಯೂ ಜಾಸ್ತಿ ಉಂಟು ಅವರು ಮಾಡುವಂತಹ ಈ ಕೆಟ್ಟ ಕೆಟ್ಟ ಉಪಾಯಗಳಿಗೆ ಪ್ರತಿ ತಂತ್ರವನ್ನು ಸಹ ರೂಪಿಸಬೇಕಾಗಿತ್ತು ಹಾಗಾಗಿ ಇತ್ತ ಅತ್ತ ಶಕುನಿ ತಂತ್ರ ನಡೆಸಿದ ಇತ್ತ ಶ್ರೀಕೃಷ್ಣ ತಂತ್ರ ನಡೆಸಿದ ಆದರೆ ಶಕುನಿಯ ತಂತ್ರ ಅದು ಕುತಂತ್ರ ಆದ್ದರಿಂದ ಅದು ತಂತ್ರವಾಗಿ ನಿಜವಾದ ಉಪಾಯವಾಗಿ ಪರಿಗಣನೆಗೆ ಬರಲಿಲ್ಲ ಯಾಕೆ ಅಂದರೆ ಅದು ಮಾನುಷೀತಂತ್ರ ಕೃಷ್ಣದು ತಂತ್ರ ಅದು ಸಾತ್ವಿಕ ತಂತ್ರ ಆಗಿತ್ತು ಹಾಗಾಗಿ ಈ ಕೃಷ್ಣನ ತಂತ್ರ ಮತ್ತು ಸಾಧನೆಗಳು ಅದರ ಜೊತೆಗೆ ಎಂತಹ ಸ್ಥಿತಿಯಲ್ಲೂ ಪಾಂಡವರಿಗೆ ಸೋಲಾಗದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಕೃಷ್ಣನ ಮಮ ಪ್ರಾಣಾಹಿ ಪಾಂಡವಾಹ ಎನ್ನುವಂತಹ ಆ ಅಂತಿಮವಾದ ರಕ್ಷಣೆಯ ಮಾತು ಇದು ದೈವ ಅಲ್ಲಿ ಏನಾಯಿತು ಈ ದೇಶದಲ್ಲಿ ಧರ್ಮ ಸಂಸ್ಥಾಪನೆ ಆಯಿತು ಹೀಗೆ ಯಾವುದೇ ಕೆಲಸ ಆಗೋದಕ್ಕೂ ಸಹ ಈ ಅಧಿಷ್ಠಾನಾದಿ ಪಂಚಕಗಳೇ ಕಾರಣವೇ ಅಷ್ಟೇ ಹೊರತು ಸಹ ಆತ್ಮನಲ್ಲ ಈ ಅಧಿಷ್ಠಾನಾದಿ ಪಂಚಗಳನ್ನು ನಾವು ಲೋಕದಲ್ಲಿ ಎಲ್ಲ ಕೆಲಸಗಳಿಗೂ ಹೊಂದಿಸಿ ಹೇಳಬಹುದು ನಿನ್ನೆ ದಿವಸ ಡಿ ವಿ ಜಿಯವರು ಹೇಳಿದಂಥ ಮದುವೆ ಮನೆಯ ಘಟನೆ ಹೇಳಿದ್ದೇನೆ ಇವತ್ತು ಮಹಾಭಾರತ ಯುದ್ಧ ರಾಮಾಯಣ ಯುದ್ಧಕ್ಕೂ ಹೋಲಿಸಿಕೊಳ್ಬೋದು ನಮ್ಮ ಬದುಕಿನ ಬೇರೆ ಬೇರೆಯ ಘಟನೆಗಳಿಗೂ ಸಹ ಇದನ್ನು ಹೋಲಿಸಿಕೊಂಡು ಅನ್ವಯಿಸಿಕೊಳ್ಳಬಹುದು ಇಷ್ಟು ಹಿನ್ನೆಲೆಯಲ್ಲಿ ಈ ಅಧಿಷ್ಠಾನಾದಿ ಪಂಚಗಳನ್ನು ಭಗವಂತ ಇವತ್ತು ಬಿಡೋದಿಲ್ಲ ಇವೇ ಎಲ್ಲವನ್ನೂ ಮಾಡ್ತವೆ ಅಂತ ಮತ್ತೆ ಈ ಹದಿನೈದನೇ ಶ್ಲೋಕದಲ್ಲಿ ಪುನಃ ಹೇಳ್ತಾನೆ ಯತ್ ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂವ ವಿಪರೀತವ ತಸ್ಯ ಹೇತವ ಮನುಷ್ಯ ತನ್ನ ಶರೀರ ವಾಕ್ ಮತ್ತು ಮನಸ್ಸು ಇವುಗಳಿಂದ ಯಾವ ಯಾವ ಕರ್ಮಗಳನ್ನು ಮಾಡ್ತಾನೋ ಅಥವಾ ಆರಂಭಿಸ್ತಾನೋ ಆ ಎಲ್ಲವುಗಳಿಗೂ ಸಹ ಅಂದರೆ ಆ ಕರ್ಮಗಳು ಬೇಕಿದ್ರೆ ನ್ಯಾಯಸಮ್ಮತವಾಗಿರಲಿ ಅಥವಾ ನ್ಯಾಯಸಮ್ಮತ ಆಗಿ ಇಲ್ಲದೇ ಇರಲಿ ಅವು ಎಲ್ಲವುಗಳಿಗೂ ಸಹ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅಧಿಷ್ಠಾನಾದಿ ಪಂಚಕಗಳೇ ಹೇತುಗಳು ಈ ಅಧಿಷ್ಠಾನಾದಿ ಪಂಚಗಳ ಬಗ್ಗೆ ಒಟ್ಟು ಮೂರು ಶ್ಲೋಕಗಳು ಹೇಳ್ತಾನೆ ಭಗವಂತ ಹದಿಮೂರನೇ ಶ್ಲೋಕ ಅದಕ್ಕೆ ಪೀಠಿಕೆ ಹದಿನಾಲ್ಕನೇ ಶ್ಲೋಕ ನೇರವಾಗಿ ಅವುಗಳನ್ನು ವಿಸ್ತರಿಸಿ ವಿಸ್ತರಿಸಿ ಹೇಳ್ತಾನೆ ಹದಿನೈದನೇ ಶ್ಲೋಕದಲ್ಲಿ ನೀವು ಗೊತ್ತಿದ್ದಾದರೂ ಮಾಡು ಗೊತ್ತಿಲ್ಲದೆ ಇದ್ರಾದರೂ ಮಾಡು ಎಲ್ಲದಕ್ಕೂ ಇವೇ ಕಾರಣ ಅಂತಾನೆ ಹಾಗಿದ್ರೆ ಏನು ಈ ಶ್ಲೋಕದ ವಿವರಣೆ ಅಂದರೆ ಜೀವಾತ್ಮನಿಗೆ ಎಲ್ಲಿಯವರೆಗೆ ಈ ಶರೀರಾದಿಗಳ ಜೊತೆಗೆ ತಾದಾತ್ಮ್ಯ ಇರ್ತದೋ ಅಲ್ಲಿಯವರೆಗೂ ಸಹ ಅವನಿಗೆ ಈ ಕರ್ಮದ ಅಂಟುವಿಕೆ ಹೋಗೋದಿಲ್ಲ ಕರ್ಮ ಮಾಡ್ತಾನೇ ಇರ್ತಾನೆ ಮಾಡಿದ ಕರ್ಮ ಫಲ ಕೊಡ್ತಾನೇ ಇರ್ತದೆ ಹಾಗಾಗಿ ಆದ್ದರಿಂದಲೇ ಏನಾಗುತ್ತೆ ಅಂದರೆ ಈ ಕರ್ಮಯೋಗಿಗೆ ಕರ್ಮದ ತ್ಯಾಗ ಎನ್ನುವಂಥದ್ದು ಸಂಪೂರ್ಣವಾಗಿ ಸಂಭವಿಸೋದಿಲ್ಲ ಪರಮಾರ್ಥ ಸನ್ಯಾಸಿ ಕರ್ಮ ತ್ಯಾಗ ಮಾಡಿದ ಹಾಗೆ ಅವನು ಕರ್ಮತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ ಅವನ ಹತ್ರ ಎಷ್ಟರ ಮಟ್ಟಿಗೆ ಅಂದರೆ ನನಗೊಂದು ಘಟನೆ ನೆನಪಿಗೆ ಬರ್ತದೆ ಬೆಂಗಳೂರಿನಲ್ಲಿ ಒಬ್ಬರು ವಿದ್ವಾಂಸರಿದ್ದರು ಅವರಿಗೆ ಈ ಮಂತ್ರಶಾಸ್ತ್ರದಲ್ಲಿ ಮತ್ತು ಯಾಜ್ಞಿಕ ಪ್ರಕ್ರಿಯೆಗಳಲ್ಲೆಲ್ಲ ಸಾಕಷ್ಟು ಗತಿ ಇತ್ತು ಕಾರಣಾಂತರದಿಂದ ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು ಸಂನ್ಯಾಸಾಶ್ರಮ ಸ್ವೀಕರಿಸಿದ ಮೇಲೆ ಅವರು ಕರ್ಮ ಮಾರ್ಗದಿಂದ ದೂರ ಸರಿಬೇಕಾಗಿತ್ತು ಆದರೆ ಎಷ್ಟೋ ಕಡೆಗಳಲ್ಲಿ ಅವರೇ ಪುರೋಹಿತ ಸ್ಥಾನದಲ್ಲಿ ನಿಂತು ಕರ್ಮವನ್ನು ಮಾಡಿಸ್ತಿದ್ದರು ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ ಆ ಕರ್ಮಯೋಗಿಗಳಿಗೆ ಕರ್ಮತ್ಯಾಗ ಅನ್ನುವುದು ಅಷ್ಟು ಸುಲಭ ಅಲ್ಲ ಬಿಡಲಿಕ್ಕೆ ಅದನ್ನು ಆಗೋದಿಲ್ಲ ಇನ್ನೂ ಒಬ್ಬರು ಇದ್ದರು ಅಂತ ಕೇಳಿದ್ದೇನೆ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಆದಮೇಲೂ ಸಂಧ್ಯಾ ವಂದನಾದಿಗಳನ್ನು ಮಾಡ್ತಾ ಇದ್ರಂತೆ ಅಂತ ಇನ್ನೂ ಭಯಂಕರ ಯಾಕೆಂದರೆ ಅವರಿಗೆ ಆ ಸುಪ್ತೇ ಆ ಕಾಲಂ ನಯೇದ್ ವೇದಾಂತ ಚಿಂತೆಯ ಹಾಗಿದ್ರೆ ಇದೆಲ್ಲ ಯಾರಿಗೆ ಕರ್ಮಿಗಳಿಗೆ ಸಂಸಾರಿಗಳಿಗೆ ಕರ್ಮಯೋಗಿಗಳಿಗೆ ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ ಈ ಮಾತನ್ನು ಆ ಕರ್ಮದ ವಾಸನೆ ಅಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ ಹಾಗಾಗಿ ಈ ಅಧಿಷ್ಠಾನಾದಿ ಪಂಚಕ್ಗಳೇ ಎಲ್ಲ ತರಹದ ಕರ್ಮವನ್ನು ಮಾಡ್ತವೆ ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ ಅಂತ ನಾನು ಹೇಳಿದೆ ಹಾಗೆ ಮಾಡುವಂಥ ಕರ್ಮ ಅದು ಕೆಲವು ಸಲ ಏನಾಗಿರುತ್ತೆ ವಿಧಿಯಾಗಿರುತ್ತದೆ ಕೆಲವು ಸಲ ಏನಾಗಿರುತ್ತದೆ ನಿಷೇಧ ರೂಪದ್ದಾಗಿರುತ್ತೆ ಅಂದರೆ ಅದು ವಿಧಿಯಾದರೂ ಆಗಿರಲಿ ನಿಷೇಧ ರೂಪದ್ದಾದರೂ ಆಗಿರಲಿ ಆ ಕರ್ಮ ಆಗುವಂತೆ ಮಾಡು ಈ ಐದೆ ಅಷ್ಟೇ ಶಾಸ್ತ್ರ ವಿಧಿಸಿದಂತಹ ಕರ್ಮವನ್ನು ಧರ್ಮ ಅಥವಾ ನ್ಯಾಯ ಅಂತ ಶಾಸ್ತ್ರ ಕರೀತದೆ ಶಾಸ್ತ್ರ ಯಾವುದನ್ನು ವಿಧಿಸಿಲ್ಲವೋ ಅದನ್ನು ಅಧರ್ಮ ಅಥವಾ ಅನ್ಯಾಯ ಅಂತ ಶಾಸ್ತ್ರ ಕರೀತಿದೆ ಮತ್ತು ಈ ನ್ಯಾಯದ ಗಡಿಯನ್ನು ಮೀರದೇ ಇರುವುದು ನ್ಯಾಯ ಆ ಯಕಾರಕ್ಕೆ ಯಾವ ಒತ್ತು ಕೊಡಬೇಕು ಅಲ್ಲ ಅದನ್ನೇ ಕೊಟ್ಟಿದ್ದೇನೆ ಭಗವಂತ ಅದನ್ನು ಹೇಳ್ತಾನೆ ಅಂದರೆ ಧರ್ಮ ನ್ಯಾಯದ ಗಡಿಯನ್ನು ದಾಟದೇ ಇರುವ ಕರ್ಮ ನ್ಯಾಯಂ ನ್ಯಾಯಂ ಅಲ್ಲ ನ್ಯಾಯಂ ಅಂತ ಧರ್ಮದ ಮಿತಿಯನ್ನು ಮೀರದೇ ಇರುವ ಕರ್ಮ ಧರ್ಮ್ಯಂ ಅದೆಲ್ಲ ಸಂಸ್ಕೃತ ಭಾಷೆಯ ಒಂದು ವಿಶೇಷತೆ ಅದಷ್ಟು ನೋಡಿ ಧರ್ಮ ಧರ್ಮ್ಯ ಇಷ್ಟೊಳಗೆ ಅಷ್ಟು ವ್ಯತ್ಯಾಸ ಮತ್ತೆ ಆದರೆ ನಾವು ಕನ್ನಡದಲ್ಲಿ ಹೇಳುವಾಗ ಇದನ್ನು ಸುಲಭವಾಗಿ ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಅಂತ ಹೇಳಿಬಿಡ್ತೇವೆ ಆದರೆ ಒಟ್ಟಾರೆ ಶಾಸ್ತ್ರ ಸಮ್ಮತವಾದ ನ್ಯಾಯಸಮ್ಮತವಾದಂತಹ ಅಥವಾ ನ್ಯಾಯಸಮ್ಮತ ಅಲ್ಲದೇ ಇರುವಂತಹ ಈ ಎಲ್ಲ ಚಟುವಟಿಕೆಗಳಿಗೂ ಸಹ ಈ ಅಧಿಷ್ಠಾನಾದಿ ಪಂಚಗಳೇ ಕಾರಣ ಆತ್ಮ ಅಲ್ಲ ಕೆಲವು ಕರ್ಮಗಳನ್ನು ಶಾಸ್ತ್ರ ವಿಧಿಸ್ತದೆ ಕೆಲವು ಕರ್ಮಗಳನ್ನು ಶಾಸ್ತ್ರ ನಿಷೇಧಿಸ್ತದೆ ಈಗ ಪ್ರತಿದಿನವೂ ಸಹ ಸಂಧ್ಯಾಕಾಲದಲ್ಲಿ ಸಂಧ್ಯಾ ದೇವಿಯನ್ನು ನೀನು ಉಪಾಸನೆ ಮಾಡು ಸಂಧ್ಯಾ ದೇವಿ ಅಂದರೆ ಸಂಧ್ಯಾಕಾಲಕ್ಕೆ ದೇವತೆ ಸೂರ್ಯ ನಿನ್ನೆನ್ನು ಬಂದಿತ್ತು ಈ ಮಾತು ಯಾಕೆ ಅಂದರೆ ಕೊನೆ ಪಕ್ಷ ಅವನನ್ನು ನೋಡಿ ಕೈ ಮುಗಿ ಅವನು ಸ್ವಯಂ ಪ್ರಕಾಶನಾದ್ದರಿಂದ ಅವನನ್ನು ನಿರಂತರ ಹೀಗೆ ನೀನು ಆರಾಧಿಸುವುದರಿಂದ ಒಂದು ದಿನ ನಿನಗೂ ಸಹ ಓಹೋ ನಾನು ಸ್ವಯಂ ಪ್ರಕಾಶ ಎನ್ನುವಂಥ ಅರಿವು ಬರುವುದಷ್ಟೇ ಅಲ್ಲ ಅನುಭವವೂ ಬರುತ್ತೆ ಹಾಗಾಗಿ ಶಾಸ್ತ್ರ ಇದನ್ನೇನು ಮಾಡ್ತಾ ಇದ್ದಾರೆ ವಿಧಿಸ್ತದೆ ಮತ್ತೆ ಎಷ್ಟೋ ಕರ್ಮಗಳನ್ನು ಸಂಸಾರದಲ್ಲಿದ್ದವರಿಗಾದರೆ ವರ್ಷಕ್ಕೆ ಒಂದು ಸಲವಾದರೂ ನಿನ್ನ ತಂದೆ ತಾಯಿಯನ್ನು ಗತಿಸಿದವರನ್ನು ನೆನಪಿಸಿಕೋ ಅವರನ್ನು ಆರಾಧಿಸು ಶಾಸ್ತ್ರ ವಿಧಿಸ್ತದೆ ಹಾಗೆ ಮತ್ತು ಕೆಲವು ಕರ್ಮಗಳನ್ನು ನಿಷೇಧಿಸ್ತದೆ ಉದಾಹರಣೆಗೆ ಅಪ್ಪಿತಪ್ಪಿಯು ಸುರಾಪಾನವನ್ನು ಮಾಡಬೇಡ ಇದು ಇವತ್ತಿನದಲ್ಲ ಗಾಂಧೀಜಿ ಬಂದ ಮೇಲೆ ಬಂದದ್ದಲ್ಲ ನಮ್ಮ ಮಧ್ಯೆಯಲ್ಲಿ ನನಗೆ ಕೆಲವು ವಿಷಯಗಳು ಬಂದು ನೆನಪಿಗೆ ಬಂದು ಈ ವಿಷಯವನ್ನು ಸ್ವಲ್ಪ ಆ ಕಡೆ ಹೇಳುತ್ತವೆ ನಮ್ಮ ದುರ್ದೈವ ಅಂದರೆ ಸುರಾಪಾನ ಮಾಡಬೇಡ ಅಂತ ಗಾಂಧಿ ಹುಟ್ಟೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ಯಾರೂ ಹೇಳಲೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಮಗೊಂದು ಭಾವನೆ ಇದೆ ಜಗದೀಶ್ ಚಂದ್ ಬೋಸ್ ಅವರು ಚಂದ್ರ ಬೋಸ್ ಅವರು ಹುಟ್ಟದೇ ಇರೋಕ್ಕಿಂತ ಮೊದಲು ಸಸ್ಯಗಳು ಉಸಿರಾಡ್ತವೆ ಅಂತ ನಮ್ಮ ದೇಶದಲ್ಲಿ ಯಾರೂ ಹೇಳಲೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸೈನ್ಸ್ ಹೇಳುತ್ತೆ ಆದರೆ ಈ ವಿಚಾರಗಳನ್ನೆಲ್ಲ ವೇದಾಂತ ಎಂದೋ ಹೇಳಿ ಬಿಟ್ಟಿದೆ ಅಂದರೆ ಕೆಲಸಗಳು ಅನಿಸುತ್ತೆ ವೇದಾಂತ ಹೇಳಿ ಬಿಟ್ಟು ಹಳಸಿದ್ದು ವಿಜ್ಞಾನಿಗಳಿಗೆ ಹೊಸದಾಗಿ ಸಿಗುತ್ತೆ ಅನ್ನೋ ಅಂತ ದಯವಿಟ್ಟು ಯಾರೋ ತಪ್ಪು ತಿಳ್ಕೊಳ್ಬೇಡಿ ಅಷ್ಟು ಹಿಂದೆನೆ ಪ್ರಾಚೀನ ಕಾಲದಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ ಅಂತ ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ ಸಸ್ಯಗಳು ಸಹ ಉಸಿರಾಡ್ತವೆ ಅನ್ನೋದನ್ನು ಶುಕಮುನಿಗಳು ಅಂದೇ ಹೇಳಿದರು ಪರೀಕ್ಷಿತನಿಗೆ ಮಹಾಭಾರತ ಹೇಳುತ್ತೆ ಇವತ್ತು ನಾವು ಪರಿಸರ ಪರಿಸರ ಅಂತ ಹೊಡ್ಕೊಳ್ತೇವೆ ಅದನ್ನೆಲ್ಲ ಅಂದೇ ಮಹಾಭಾರತ ಹೇಳಿತ್ತು ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಇವತ್ತು ನಾವು ಇಪ್ಪತ್ತು ಇಪ್ಪತ್ತನೇ ಶತಮಾನದಲ್ಲಿ ಏನೋ ಹೊಸ ವಸ್ತು ಅಂತ ಏನು ಹೇಳ್ತಿದ್ದೇವಲ್ಲ ನಿಜವಾಗಿ ಇದೆಲ್ಲ ಹಳಸಿದ್ದಲ್ವ ಹಾಗಿದ್ರೆ ಏನು ಕೇಳಿದು ಎಲ್ಲ ವಿಷಯ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರಲ್ಲ ಹಳೇತೆ ಬಾಟ್ಲು ಒಳಗಡೆ ಇದ್ದಿದ್ದು ಅದರ ಬಾಟ್ಲು ಮಾತ್ರ ಹೊಸ್ತು ಹೀಗಾಗಿದೆ ಆದ್ದರಿಂದ ಈ ಶಾಸ್ತ್ರ ಕೆಲವನ್ನ ನಿಷೇಧಿಸ್ತದೆ ಕೆಲವನ್ನು ಅದು ವಿಧಿಸ್ತದೆ ಇನ್ನು ಕೆಲವು ಇವೆ ಅದನ್ನು ವಿಧಿಸೋದು ಇಲ್ಲ ನಿಷೇಧ ಮಾಡೋದು ಇಲ್ಲ ಯಾವುದಪ್ಪ ಅಂದರೆ ಈಗ ನೋಡಿ ನಾವೆಲ್ಲ ಉಸಿರಾಡ್ತಾ ಇದ್ದೇವೆ ಶಾಸ್ತ್ರ ನೀನು ಉಸಿರಾಟ ಮಾಡು ಅಂತ ಹೇಳುತ್ತಾ ಇಲ್ಲ ನೀವು ಉಸಿರಾಟ ಮಾಡಬೇಡ ಅಂತ ನಿಷೇಧ ಮಾಡುತ್ತಾ ಇಲ್ಲ ಕುಳಿತಿರ್ತೇವೆ ನೋಡ್ತಾ ಇರ್ತೇವೆ ಕಣ್ಣರಪ್ಪೆ ಬಡ್ಕೊಳ್ತಾ ಇರುತ್ತೆ ನೀನು ಕಣ್ಣರಪ್ಪೆ ಬಡಿಬೇಡ ಅಂತ ಶಾಸ್ತ್ರ ನಿಷೇಧ ಮಾಡುತ್ತಾ ಜಾಸ್ತಿ ಬಡ್ಕು ಅಂತ ಹೇಳುತ್ತ ಹೇಳೋದಿಲ್ಲ ಅಂದರೆ ಇವೆಲ್ಲ ಸಹಜವಾದಂತಹ ಕ್ರಿಯೆ ಹೀಗೆ ಶಾಸ್ತ್ರದ ವಿಧಿ ನಿಷೇಧದ ಚೌಕಟ್ಟಿನ ಪರಿಧಿಗೆ ಬರದೇ ಇರುವಂಥ ಎಷ್ಟೋ ಸಹಜ ಕ್ರಿಯೆಗಳಿರ್ತವೆ ಅಂಥ ಕ್ರಿಯೆಗಳು ಶರೀರ ವಾಂಗ್ ಮನೋಭಿ ಕೆಲವು ಸಲ ಶಾರೀರಿಕವಾಗಿ ನಡೀತಾ ಇರುತ್ತವೆ ಮತ್ತೆ ಕೆಲವು ಸಲ ಅವು ವಾಚಿಕವಾಗಿ ನಡೀತವೆ ಮತ್ತೆ ಕೆಲವು ಸಲ ಮಾನಸಿಕವಾಗಿ ನಡೀತವೆ ಇವೂ ಸಹ ಆಗುವುದು ಈ ಅಧಿಷ್ಠಾನ ಪಂಚಕಗಳಿಂದಲೇ ಅಂತ ಹಾಗಿದ್ದರೆ ಈ ಶರೀರವಾಂಗನೋಭಿ ಯತ್ಕರ್ಮ ಪ್ರಾರಭತೆ ನರ ಅಂತ ಹೇಳಿದ್ನಲ್ಲ ಭಗವಂತ ಅವು ಯಾವುವು ಅಂದರೆ ಶರೀರದ ಕರ್ಮ ಅಂದರೆ ವಿಧಿ ನಿಷೇಧಕ್ಕೆ ಸಂಬಂಧಪಡದೆ ಸಹಜವಾಗಿ ನಡೆಯುವಂತಹ ಕರ್ಮಗಳನ್ನು ಮಧುಸೂದನ ಸರಸ್ವತಿಗಳು ಬೇರೆ ಬೇರೆ ವ್ಯಾಖ್ಯಾನಕರೆಲ್ಲ ಪಟ್ಟಿ ಮಾಡಿಕೊಡ್ತಾರೆ ನಮಗೆ ಯಾವುದು ಹಾಗಿದ್ರೆ ಶರೀರದ ಕರ್ಮ ಈಗ ನೋಡಿ ಉಸಿರಾಟ ಅಂತ ನಾನು ಹೇಳಿದೆ ಅಲ್ಲಿ ವಿಧಿಯೂ ಇಲ್ಲ ನಿಷೇಧವೂ ಇಲ್ಲ ಅದು ಆಗ್ತಾ ಇರುತ್ತೆ ಮತ್ತು ಕಣ್ಣು ರಪ್ಪೆ ಬಡಿತ ಅಂತ ಹೇಳಿದೆ ಇದರ ಜೊತೆಗೆ ಹೃದಯ ಬಡಿತ ಹಾರ್ಟ್ ಬೀಟಿಂಗ್ ಶಾಸ್ತ್ರ ಏನೋ ಹೇಳುತ್ತ ಅಕಸ್ಮಾತ್ತಾಗಿ ಹಾರ್ಟ್ ಬೀಟಿಂಗ್ ಆಗಬಾರ್ದು ಅಂತ ಶಾಸ್ತ್ರ ಹೇಳಿದರೆ ಅದ್ರ ಬೆಲೆ ಏನು ಆದೀತು ಅಲ್ವಾ ಹಾಗಾಗಿ ಇಂಥ ವಿಷಯಗಳಲ್ಲೆಲ್ಲ ಶಾಸ್ತ್ರ ತನ್ನ ಮೂಗನ್ನು ತೂರಿಸೋದಿಲ್ಲ ನಾಡಿ ಮಿಡಿತ ಪಲ್ಸ್ ಪಡ್ಕೊಳ್ತಾ ಇರುತ್ತಲ್ಲ ಅದು ಮತ್ತು ತಿಂದ ಆಹಾರ ಜೀರ್ಣ ಆಗುವಿಕೆ ಅಲ್ವಾ ನಾವು ರಾತ್ರಿ ಹಾಯಾಗಿ ಮಧ್ಯಾಹ್ನಕ್ಕಿಂತ ಸಾಧ್ಯ ಆದರೆ ಹೆಚ್ಚು ಊಟ ಮಾಡಿ ಯಾಕೆಂದರೆ ಇನ್ನು ಹೋಗಿ ಮನ್ಕೊಳ್ಳೋದಲ್ಲ ಅಂಥೇಳಿ ತಿಂದುಬಿಡ್ತೇವೆ ಬೆಳಗಾಗೋದ್ರೊಳಗೆ ಹಸಿವಾಗ್ತದೆ ಮತ್ತೆ ಮಾಡಿದ್ದೇನೆ ಅಂದರೆ ಏನೂ ಇಲ್ಲ ಆ ಜೀರ್ಣಕ್ರಿಯೆ ಆಗುವಂತೆ ಒಳಗಿಂದ ಆಗ್ತಾ ಇದೆಯಲ್ಲ ಅಂದರೆ ಆಹಾರದ ಪಚನದ ಕ್ರಿಯೆ ಇದು ಸಹಜವಾದಂತಹ ಕ್ರಿಯೆ ಈ ಎಲ್ಲ ಕರ್ಮಗಳಿಗೂ ಸಹ ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದಾದ್ರೂ ವಿಧಿ ನಿಷೇಧಕ್ಕೆ ಸಂಬಂಧಪಡದೇ ಇದ್ರೂ ಸಹ ಈ ಅಧಿಷ್ಠಾನಾದಿ ಪಂಚಗೆಗಳೇ ಕಾರಣ ಮತ್ತೆ ಮತ್ತೆರಡನೇದು ಶರೀರ ವಾಕ್ ಅಂದರೆ ವಾಚಿಕವಾದಂತಹ ಕರ್ಮ ಇದಕ್ಕೂ ಸಹ ಈ ಐದೇ ಕಾರಣ ವಾಚಿಕವಾದ ಕರ್ಮ ಅಂದರೆ ಯಾವ್ಯಾವುದು ನೋಡಿ ಒಂದು ಅಕ್ಷರದ ಉಚ್ಚಾರಣೆ ಆ ಅಕ್ಷರದ ಉಚ್ಚಾರಣೆ ಅಷ್ಟೇ ಮಾಡಿದರೆ ಸಾಕು ಅರ್ಥ ಆಗತ್ತ ಇಲ್ಲ ಹಲವು ಅಕ್ಷರಗಳನ್ನು ಜೋಡಿಸಿ ಶಬ್ದ ಅಂತ ಕರೆದು ಶಬ್ದದ ಉಚ್ಚಾರಣೆ ಮಾಡ್ತೇವೆ ಕೆಲವು ಸಲ ಬರೀ ಶಬ್ದದಿಂದಲೇ ಅರ್ಥ ಆಗ್ತದೆ ಆದರೆ ಮತ್ತೆ ಕೆಲವು ಸಲ ಬರೇ ಶಬ್ದದಿಂದ ಅರ್ಥ ಆಗುವುದಿಲ್ಲ ಆಗ ಅದಕ್ಕೆ ವಾಕ್ಯ ಬೇಕಾಗತ್ತೆ ಹೌದು ತಾನೆ ಆಗ ಆ ವಾಕ್ಯದಲ್ಲಿ ಬೇರೆ ಬೇರೆ ವಿಶೇಷಣಗಳು ಕರ್ತೃ ಕರ್ಮ ಎಲ್ಲ ಇರಬೇಕಾಗತ್ತೆ ಅದು ವಾಕ್ಯ ಅಂತ ಅಂದರೆ ವಾಕ್ಯದ ಉಚ್ಚಾರಣೆ ಇಷ್ಟೇ ಇದ್ರೂ ಸಾಕ ಇಲ್ಲ ಈ ವಾಚಿಕವಾದಂಥ ಕರ್ಮ ಆಗಬೇಕಿದ್ದರೆ ಇನ್ನೇನಾಗಬೇಕು ಶಬ್ದ ಉಚ್ಚಾರ ಮಾಡಬೇಕು ಅಂದರೆ ಕೆಲವು ಅಕ್ಷರಗಳನ್ನು ಶಬ್ದವನ್ನು ಉಚ್ಚಾರ ಮಾಡಬೇಕಿದೆ ಬಾಯನ್ನು ಹೆಚ್ಚು ತೆರಿಬೇಕು ಮತ್ತು ಕೆಲವು ಉಚ್ಚಾರ ಮಾಡಬೇಕಿದ್ರೆ ಕಡಿಮೆ ತೆರೆದು ಸಾಕಾಗುತ್ತೆ ಮತ್ತು ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಎರಡು ತುಟಿಗಳು ಸ್ಪಷ್ಟವಾಗಿ ಸೇರಬೇಕು ಮತ್ತು ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ಅವು ಸೇರಬೇಕಾದ ಅವಶ್ಯಕತೆ ಇಲ್ಲ ಮತ್ತು ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ನಾಲಿಗೆ ಹಲ್ಲಿಗೆ ತಾಗಬೇಕು ಹಲ್ಲಿ ಇಲ್ಲದೆ ಇದ್ದವರತ್ರ ಅದನ್ನು ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಕೆಲವು ಅಕ್ಷರಗಳನ್ನು ಉಚ್ಚಾರ ಮಾಡುವಾಗ ನಾಲಿಗೆ ನೇರವಾಗಿ ಫೋಲ್ಡ್ ಆಗಿ ನೆತ್ತಿಯ ನೇರಕ್ಕೆ ಹೋಗಬೇಕು ಎಲ್ಲ ಕ್ರಿಯೆ ಆಗುವುದು ವಾಚಿಕ ಕ್ರಿಯೆ ನಾವು ಸುಮ್ಮನೆ ಹೇಳ್ತೇವೆ ಮಾತಾಡ್ತಾರ್ರೀ ಅಂತ ಆದರೆ ಆ ಮಾತಾಡುವ ಹಿಂದೆ ಎಷ್ಟೆಲ್ಲ ಕ್ರಿಯೆ ನಡೆದಿರುತ್ತೆ ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ ಇದೆಲ್ಲವೂ ಸಹ ಅಲ್ವಾ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಬಾಯಿ ಏನು ಹಬ್ಬಬ್ಬ ಅಂದರೆ ಒಂದು ಎರಡೂವರೆ ಇಂಚ್ ಆಗಲ್ಲ ಹೆಚ್ಚು ಅಂದರೆ ಅದಕ್ಕೂ ಜಾಸ್ತಿ ನೋಡಲಿಕ್ಕೆ ಆಗೋದಿಲ್ಲ ಬಿಡಿ ಹಬ್ಬಬ್ಬ ಅಂದ್ರೆ ಅಂದರೆ ಮೂರು ಇಂಚ್ ಉದ್ದ ಇರ್ಬೋದು ಆದರೆ ಇಷ್ಟು ಸಣ್ಣ ಜಾಗದಲ್ಲಿ ನೂರಾರು ತರಹದ ಬೇರೆ 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 ಅಕ್ಷರಗಳು ಉಚ್ಚಾರ ಆಗ್ತವೆ ಆ ಧ್ವನಿಶಾಸ್ತ್ರ ಫೊನೆಟಿಕ್ಸ್ ಅಂತ ನಾವು ಹೇಳ್ತೇವಲ್ಲ ಅದನ್ನು ನೋಡಿಬಿಟ್ರೆ ಅಚ್ಚರಿ ಆಗ್ತದೆ ನಮಗೆ ಅಷ್ಟರ ಮಟ್ಟಿಗೆ ಈ ಎಲ್ಲ ಕ್ರಿಯೆ ಆಗುವುದು ವಾಚಿಕ ಕ್ರಿಯೆ ಅಲ್ವಾ ಹಾಗಾಗಿ ಮತ್ತಷ್ಟೇ ಅಲ್ಲ ಈ ಶಬ್ದ ವಾಸ್ತವಿಕವಾಗಿ ಹುಟ್ಟುವುದು ನಾಭೆಯಿಂದ ನಿನ್ನೆ ದಿವಸ ನಾನು ಹೇಳಿದ್ದೇನೆ ಅದೊಂಥರ ಬಾವಿ ಅಲ್ಲಿದ್ದ ಎಳ್ಕೊಂಡು ಬರಬೇಕಲ್ಲ ಅಂದರೆ ಆ ವಾಗಿಂದ್ರೆ ಶಬ್ದಗಳನ್ನೆಲ್ಲ ಮೇಲಕ್ಕೆ ಎಳೆದು ಎಳೆದು ಈ ಕಡೆ ಕಳಿಸ್ತಾ ಇರ್ತದೆ ಈ ಹಳ್ಳಿಯಲ್ಲಿ ಮೊದಲು ಈ ಏತ ಅಂತ ಒಂದು ಇರ್ತಿತ್ತು ಇವಾಗ ಅದು ಏತ ಇಲ್ಲ ಹೋಗಿಬಿಟ್ಟಿದೆ ಪ್ರಾಯಶ ನೀರನ್ನು ಎತ್ತಿ ಅವನು ಒಂದು ಕಡೆ ಹಾಕ್ತಾನೆ ಅದು ಹರಿದು ಹೋಗ್ತಾ ಇರುತ್ತೆ ಹಾಗೆಯೇ ಈ ನಾಭಿ ಎನ್ನುವಂಥ ಬಾವಿಯಿಂದ ಈ ಶಬ್ದವನ್ನು ಎತ್ತಿ ಎತ್ತಿ ಈ ಉದಾನವಾಯು ನಿನ್ನೆ ಹೇಳಿದ್ದೀನಿ ನಾನು ಅದೇನು ಮಾಡುತ್ತೆ ಕೇಳಿದರೆ ಈ ಕಂಠ ಎನ್ನುವಂತಹ ಈ ಒಂದು ಪಿಟ್ಟಿಗೆ ಹಾಕ್ತಾ ಇರುತ್ತೆ ಅಲ್ಲಿಂದ ಮುಂದೆ ವಾಗಿಂದ್ರೆ ಅದನ್ನು ಎಳೆದು ಸ್ಪಷ್ಟವಾಗಿ ಅದಕ್ಕೊಂದು ಆಕಾರ ಕೊಟ್ಟು ಈಚೆ ಕಳಿಸ್ತಾ ಇರುತ್ತೆ ತುರಿಯಂ ವಾಚೋ ಮನುಷ್ಯ ವದಂತಿ ಪರ ಪಶ್ಯಂತೀ ಮಧ್ಯಮ ಅಂತ ಇದಕ್ಕೂ ಹಿಂದೆ ಆ ಶಬ್ದಕ್ಕೆ ಪರ ನಾಭಿಯಲ್ಲಿ ಬೀಜ ರೂಪದಲ್ಲಿ ಇರುವುದು ಅದು ಪರಾ ಅದನ್ನು ಯಾರೂ ನೋಡಲಿಕ್ಕಾಗೋದಿಲ್ಲ ಯಾಕೆಂದರೆ ಯೋಗಿಗಳ ದೃಷ್ಟಿಗೂ ಸಹ ಅದು ಮೀರಿದ್ದು ಆದರೆ ಅದೇ ಸ್ವಲ್ಪ ಬೆಳೆದು ನಿಂತಾಗ ಯೋಗಿಗಳು ಅದನ್ನು ನೋಡ್ತಾರಂತೆ ಹಾಗಾಗಿ ಪಶ್ಯಂತೀ ಮತ್ತೆ ಇಲ್ಲಿ ಹೃದಯ ಸ್ಥಾನಕ್ಕೆ ಬಂದಾಗ ಅದಕ್ಕೆ ಮಧ್ಯಮ ಅಂತ ಹೆಸರು ಮತ್ತೆ ಬಾಯಿಂದ ಹೊರಗೆ ಬಂದಾಗ ತುರಿಯ ಅಂತ ಹೆಸರು ನಾವು ಮಾಡುವ ಮಾತೆಲ್ಲ ತುರಿಯ ತುರಿಯಂ ವಾಚೋ ಮನುಷ್ಯ ವದಂತಿ ಇದೆಲ್ಲ ಸಹಜವಾಗಿ ಆಗ್ತಾ ಇರುತ್ತೆ ಇದನ್ನು ಮಾಡುವುದು ಅಧಿಷ್ಠಾನಾದಿ ಪಂಚಕ ನೋಡಿ ಇದಕ್ಕೆ ವಿಧಿಯೂ ಇಲ್ಲ ನಿಷೇಧೂ ಇಲ್ಲ ಆದರೆ ಒಂದು ನೆನಪಿಟ್ಕೊಳ್ಬೇಕು ಸಾಧ್ಯವಾದಷ್ಟು ಕೆಟ್ಟ ಮಾತನ್ನು ಆಡುವುದನ್ನು ಕಡಿಮೆ ಮಾಡಬೇಕು ಒಳ್ಳೆಯ ಮಾತನ್ನು ಆಡಬೇಕು ಯಾಕೆ ಅಂದರೆ ಆ ಕೆಟ್ಟ ಮಾತನ್ನು ಆಡುವುದರಿಂದ ಇನ್ನೊಬ್ಬನಿಗೆ ನೋವಾಗತ್ತೋ ಬಿಡತ್ತೋ ಆಗತ್ತೆ ಅಂತ ಅಂದ್ಕೊಳ್ಳೋಣ ಆದರೆ ಅದಕ್ಕಿಂತ ಹೆಚ್ಚಿಗೆ ನಿನಗೆ ಅನನುಕೂಲವಾಗುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಶಾಸ್ತ್ರ ಅಷ್ಟನ್ನು ಹೇಳಿ ಬಿಟ್ಟುಬಿಡ್ತದೆ ಮತ್ತು ಮುಂದಿನದು ಮಾನಸಿಕವಾದ ಕರ್ಮ ಮಾನಸಿಕ ಕರ್ಮ ಇದು ಅತ್ಯಂತ ಸೂಕ್ಷ್ಮವಾದದ್ದು ಈ ವಾಚಿಕ ಕರ್ಮಕ್ಕಿಂತ ಹೆಚ್ಚು ಸೂಕ್ಷ್ಮ ಈ ಮೆದುಳು ಮತ್ತು ಹೃದಯ ಇವೆರಡು ಬುದ್ಧಿಯ ಸಾರಿ ಹೃದಯದ ಮೆದುಳು ಮತ್ತು ಈ ಹೃದಯ ಇವೆರಡು ಮನಸ್ಸಿನ ಅತ್ಯಂತ ಪ್ರಧಾನವಾದಂಥ ಎರಡು ಕೇಂದ್ರಗಳು ಇಂದ್ರಿಯಗಳ ಮೂಲಕ ಮನಸ್ಸಿಗೆ ಬರುವಂತಹ ವಿಷಯಗಳನ್ನು ಬುದ್ಧಿ ಸ್ವೀಕರಿಸಿ ಒಂದು ನಿರ್ಣಯವನ್ನು ಮಾಡಿ ಆ ಮನಸ್ಸಿನ ಮೂಲಕವೇ ಮತ್ತೆ ಇಂದ್ರಿಯಗಳಿಗೆ ಆದೇಶವನ್ನು ರವಾನೆ ಮಾಡ್ತಾ ಇರ್ತದೆ ಅದೆಲ್ಲ ಹೇಗಾಗುತ್ತೆ ಅಂದರೆ ಏನು ಸೆಕೆಂಡ್ಗಿಂತ ಎಷ್ಟೋ ವೇಗ ಫ್ರ್ಯಾಕ್ಷನ್ ಅಂತ ಹೇಳ್ತೇವಲ್ಲ ಆ ವೇಗವನ್ನು ಮೀರಿ ಹಾಕ್ತಾ ಇರುತ್ತೆ ಅಷ್ಟು ಅದು ಎಲ್ಲವುದು ಸರಿಯಾಗಿದ್ದ ನಮಗೆ ಅನುಭವಕ್ಕೆ ಬರುವುದೇ ಇಲ್ಲ ಯಾವಾಗಲೂ ಹಾಗೆ ಲೋಕದಲ್ಲಿ ವ್ಯವಸ್ಥೆ ಸರಿಯಾಗಿದ್ದರೆ ಆ ವ್ಯವಸ್ಥೆ ಬಗ್ಗೆ ಬೆಲೆಯೇ ಇರೋದಿಲ್ಲ ಸರ್ಕಾರ ಎಲ್ಲವನ್ನೂ ಸರಿಯಾಗಿ ಮಾಡ್ತಾ ಹೋದರೆ ಸರ್ಕಾರದ ಬಗ್ಗೆ ಯಾರಾದ್ರು ಮಾತಾಡ್ತಾರ ಇಲ್ಲ ಯಾವಾಗ ಹೆಚ್ಚು ತಪ್ಪು ತಪ್ಪು ನಿರ್ಧಾರ ತೆಗೆದುಕೊಳ್ತದೆಯೋ ಹಾಗೆಲ್ಲರೂ ಸರ್ಕಾರದ ಬಗ್ಗೆ ಮಾತನಾಡ್ತಾರೆ ಹಾಗೆ ಗೊತ್ತಾಗುತ್ತೆ ಓಹೋ ಸರ್ಕಾರ ಗೆಟ್ಟಿದೆ ಅಂತ ಹಾಗೆ ಈ ಒಳಗಿರುವಂತಹ ಮೈಂಡ್ ಮತ್ತು ಈ ಬುದ್ಧಿ ಇವೆಲ್ಲ ಸರಿಯಾಗಿ ಕೆಲಸ ಮಾಡುವಾಗ ಅವುಗಳ ಕೆಲಸದ ಮಹತ್ವ ನಮಗೆ ಗೊತ್ತಾಗುವುದಿಲ್ಲ ಹೀಗೆ ಇಂದ್ರಿಯಗಳ ಮೂಲಕ ಮನಸ್ಸು ಸ್ವೀಕರಿಸಿದ ವಿಷಯವನ್ನು ಬುದ್ಧಿ ನಿರ್ಣಯ ಮಾಡಿ ಮತ್ತೆ ತಕ್ಷಣ ರವಾನೆ ಮಾಡ್ತಾನೆ ಇರ್ತದೆ ಆದೇಶವನ್ನು ರವಾನೆ ಮಾಡುತ್ತೆ ಮತ್ತು ಅವುಗಳ ಜೊತೆಗೆ ಇನ್ನೇನುಂಟು ಇಚ್ಛ ದ್ವೇಷ ಸಂಕಲ್ಪ ವಿಕಲ್ಪ ವಿಕಲ್ಪ ಅಂದರೆ ಸಂಶಯ ಮತ್ತು ಶ್ರದ್ಧೆ ಅಶ್ರದ್ಧೆ ಮತ್ತು ಧೈರ್ಯ ಅಧೈರ್ಯ ಸಂಕೋಚ ಸಂತೋಷ ಈ ಎಲ್ಲ ಅನಂತ ವೃತ್ತಿಗಳು ಮನಸ್ಸಿನ ವೃತ್ತಿಗಳು ವೃತ್ತಿ ಅಂದರೆ ಹೇಳಿದ್ದೇನೆ ತರಂಗಗಳು ಇವೆಲ್ಲ ಎಲ್ಲ ಬರ್ತಾ ಇರ್ತವೆ ಹೋಗ್ತಾ ಇರ್ತಾರೆ ಇದೆಲ್ಲ ಕ್ರಿಯೆ ಹೌದು ಅಲ್ವೋ ಹೌದು ಈ ಕ್ರಿಯೆಗೆ ಕಾರಣ ಅಧಿಷ್ಠಾನಾದಿ ಪಂಚಕಗಳು ಹೀಗೆ ಕಾಯಿಕ ಮತ್ತು ವಾಚಿಕ ಮತ್ತು ಮಾನಸಿಕವಾಗಿ ಇಚ್ಛೆ ಇದ್ದಿದ್ದಾದರೂ ಸರಿ ಇಲ್ಲದೇ ಇದ್ದಿದ್ದಾದರೂ ಸರಿ ಧರ್ಮ ಸಮ್ಮತ ಆದದ್ದಾದರೂ ಸರಿ ಧರ್ಮ ಸಮ್ಮತ ಅಲ್ಲದೇ ಇದ್ದರೂ ಸರಿ ನ್ಯಾಯವಾದರೂ ಸರಿ ನ್ಯಾಯ ಅಲ್ದಿದ್ರೂ ಸರಿ ಎಲ್ಲ ಚಟುವಟಿಕೆಗಳು ಸಹ ಅಧಿಷ್ಠಾನಾದಿ ಪಂಚಕಗಳಿಂದಲೇ ಆಗ್ತಾ ಇರ್ತವೆ ಆತ್ಮನಿಂದ ಅಲ್ಲ ಇದಿಷ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ವಿವರಣೆ ಇಷ್ಟು ಆದಮೇಲೆ ಮತ್ತೆ ಭಗವಂತ ಮುಂದಿನ ಶ್ಲೋಕದಲ್ಲಿ ಈ ಅಸಂಗನಾದಂತಹ ಆತ್ಮನನ್ನು ಕರ್ತಂತ ಯಾವನು ತಿಳಿತಾನೋ ಅವನೊಬ್ಬ ದುರ್ಮತಿ ಅಂತ ಹೇಳ್ತಾನೆ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ ಕೇವಲ ಯಶ್ಯತ್ಯಬುಧಿತ್ವಾತ್ ನ ಸ ಪಶ್ಯತಿ ದುರ್ಮತಿ ಆ ದುರ್ಮತಿ ಅನ್ನೋದು ಭಗವಂತನದೇ ಶಬ್ದ ಏನು ಹೇಳ್ತಾನೆ ಅಂದರೆ ಈ ಕರ್ಮದ ವಿಷಯದಲ್ಲಿ ಹೀಗೆ ಐದು ಕಾರಣಗಳು ಇರುವಾಗ ಬುದ್ಧಿ ಸಂಸ್ಕಾರವನ್ನು ಪಡೆಯದೇ ಇರುವುದರಿಂದ ಯಾವಾತ ಕೇವಲ ಶುದ್ಧನಾದ ಆತ್ಮನನ್ನು ಕರ್ತಾಂತ ತಿಳಿತಾನೋ ನೋಡ್ತಾನೋ ಅವನು ತತ್ವವನ್ನು ಅರಿಯದೇ ಇರುವವನು ಅವನೊಬ್ಬ ದುರ್ಬುದ್ಧಿಯವ ಇದಿಷ್ಟು ಈ ಶ್ಲೋಕದ ಅರ್ಥ ಅಧಿಷ್ಠಾನಾದಿ ಪಂಚಕಗಳೇ ಈ ಕರ್ಮವನ್ನು ನಿರ್ವಹಿಸ್ತವೆ ಎನ್ನುವಂಥದ್ದು ಸಿದ್ಧ ಆದ್ದರಿಂದ ಶುದ್ಧನಾದ ಅಂದರೆ ಅಸಂಗನಾದ ಅಂದರೆ ಯಾವುದನ್ನೂ ಅಂಟಿಸಿಕೊಳ್ಳದೇ ಇರುವಂಥ ಆತ್ಮನನ್ನು ಯಾವಾತ ಕರ್ತಾಂತ ನೋಡ್ತಾನೋ ಅವನು ದುರ್ಮತಿ ಯಾಕೆ ಅಂದರೆ ಅವನ ಬುದ್ಧಿಗೆ ಶಾಸ್ತ್ರದ ಸ್ಪರ್ಶವೂ ಆಗಲಿಲ್ಲ ಗುರುಪದೇಶದ ಸ್ಪರ್ಶವೂ ಆಗಲಿಲ್ಲ ಇದು ಇನ್ನೂ ಸರಳವಾಗಿ ಹೇಳುವಂಥ ಒಂದು ಕ್ರಮ ಆತ್ಮ ಆತ ಚೇತನ ಚೇತನ ಅಂದರೆ ಕೇವಲ ಅರಿವಿನ ರೂಪ ಅಂತ ಮತ್ತೆ ಆತ ಎಲ್ಲವನ್ನೂ ಸಹ ಅರಿತಾ ಇರ್ತಾನೆ ನೋಡ್ತಾ ಇರ್ತಾನೆ ಹಾಗಾಗಿ ಅವನಿಗೆ ಇನ್ನೊಂದು ಹೆಸರು ಸಾಕ್ಷಿ ಅಂತ ಈ ಸಾಕ್ಷಿ ಅಂತ ಕರೆಸಿಕೊಂಡವನಿಗೆ ಆ ನೋಡುವವನಿಗೆ ನೋಡಲ್ಪಡುವಂತಹ ವಸ್ತುವಿನ ಗುಣಧರ್ಮಗಳು ಅಂಟಬಾರದು ಅದು ನಮಗಂಟುತ್ತದೆ ಯಾಕೆ ನಾವು ಅವನ ನಿಜವ ನಮ್ಮ ನಿಜವಾದ ರೂಪವನ್ನು ತಿಳಿಯದೇ ಇರುವವರು ಹಾಗಾಗಿ ನಮ್ಮ ಮುಂದೆ ಯಾವುದಾದ್ರು ಒಂದು ಘಟನೆ ಆದರೆ ಆ ಘಟನೆ ಜೊತೆಗೆ ನಮ್ಮ ಮನಸ್ಸು ಇನ್ವಾಲ್ವ್ ಆಗಿಬಿಡುತ್ತೆ ಅವನು ಹೇಳಿದ್ರೆ ಇನ್ವಾಲ್ವ್ ಆಗೋದೇ ಇಲ್ಲ ಅವನ ಮನಸ್ಸು ಜನಕ ಮಹಾರಾಜ ಆಸ್ಥಾನದಲ್ಲಿ ಸ್ಥಾನದಲ್ಲಿ ಕುಳಿತಿದ್ದಂತೆ ಅರಮನೆ ಯಾವುದೋ ಭಾಗಕ್ಕೆ ಬೆಂಕಿ ಹೋಯಿತು ಅಂತ ಬಂದು ಸೇವಕರು ಹೇಳಿದರು ಆಗ ಜನಕ ಹೇಳ್ತಾನೆ ಮಮ ಕಿಂಚಿನ್ನ ದಹ್ಯತೆ ನನಗೇನು ಸುಡುತ್ತಾ ಇಲ್ಲ ಯಾಕೆಂದರೆ ಯಾವುದನ್ನು ಬೆಂಕಿ ಸುಡತ್ತೆ ಸಾವಯವ ಪದಾರ್ಥವನ್ನು ಬೆಂಕಿ ಸುಡತ್ತೆ ನಿರವಯವ ಪದಾರ್ಥವನ್ನು ಬೆಂಕಿ ಸುಡತ್ತ ಇಲ್ಲ ಉದಾಹರಣೆಗೆ ಇಲ್ಲಿ ಸ್ಪೇಸ್ ಇದೆ ಈ ಸ್ಪೇಸನ್ನು ಬೆಂಕಿ ಸುಡತ್ತ ಇಲ್ಲ ಆದ್ದರಿಂದ ನಾನು ನಿರವಯವ ನಿಸ್ಸಂಗನಾದ್ದರಿಂದ ನನಗೆ ಏನು ಅಂಟುತ್ತಾ ಇಲ್ಲ ಅನ್ನೋದು ಅವನ ಮಾತಿನ ತಾತ್ಪರ್ಯ ಹಾಗೆಯೇ ಆತ ಕೇವಲ ಸಾಕ್ಷಿ ಆತ ಏನನ್ನೂ ಮಾಡೋದಿಲ್ಲ ಅಂದರೆ ಅವನು ಕೇವಲ ನೋಡುವವನೇ ಅಷ್ಟೇ ಹೊರತು ಸಹ ಮಾಡುವವನಲ್ಲ ಅಂದರೆ ಅವನು ನೋಟಗಾರ ಮಾಟಗಾರ ಅಲ್ಲ ಆದ್ರೂ ಸಹ ಇಂಥ ಕೇವಲನಾದ ಪರಿಶುದ್ಧನಾದಂತಹ ಈ ಆತ್ಮನನ್ನು ಎಲ್ಲವನ್ನೂ ಮಾಡುವವನು ಎನ್ನುವಂಥ ತಪ್ಪು ತಿಳುವಳಿಕೆ ನಮಗೆಲ್ಲರಿಗೂ ಬಂದುಬಿಟ್ಟಿದೆ ಹೀಗೆ ಯಾವನು ಎಲ್ಲವನ್ನೂ ಮಾಡುವವನು ಆತ್ಮ ಅಂತ ತಿಳ್ಕೊಳ್ತಾನೋ ಹಾಗೆ ತಿಳಿಯುವವನನ್ನೇ ಇಲ್ಲಿ ಭಗವಂತ ಹೇಳ್ತಾನೆ ಆತ ನಸ ಪಶ್ಯತಿ ದುರ್ಮತಿ ಅವನು ಆತ್ಮನನ್ನು ನಿಜವಾಗಿ ನೋಡೋದಿಲ್ಲ ಯಾಕೆ ಅಂದರೆ ಅವನು ದುರ್ಮತಿ ಆ ದುರ್ಮತಿ ಅನ್ನೋದಕ್ಕೆ ಭಗವತ್ಪಾದರ ಭಾಷ್ಯದ ಮಾತನ್ನು ನಾನು ಉಲ್ಲೇಖ ಮಾಡಬೇಕಿಲ್ಲಿ ದುರ್ಮತಿ ಅಂದರೆ ಏನು ಕುತ್ಸಿತ ವಿಪರೀತ ದುಷ್ಟ ಅಜಸ್ರಂ ಜನನ ಮರಣ ಪ್ರತಿಪತ್ ಹೇತುಭೂತ ಮತಿಹೀ ಅಸ್ಯ ಇತಿ ದುರ್ಮತಿ ಅವನ ಮತಿ ಅಂದರೆ ಬುದ್ಧಿ ಕುತ್ಸಿತ ಅಂದರೆ ಅದು ಕಲುಷಿತ ಆಗಿಬಿಟ್ಟಿದೆ ಹಾಗಾಗಿ ಅದು ವಿಪರೀತ ಸರಿಯಾದದ್ದನ್ನು ಹಿಡಿಯೋದಿಲ್ಲ ತಪ್ಪಾದದ್ದನ್ನೇ ಹಿಡಿತಾ ಇರ್ತದೆ ಗ್ರಹಿಸ್ತಾ ಇರ್ತದೆ ಹಾಗಾಗಿ ಸರಿಯಾದದ್ದನ್ನು ಹಿಡಿಯದೆ ತಪ್ಪಾದದ್ದನ್ನೇ ಮತ್ತೆ ಮತ್ತೆ ಗ್ರಹಿಸ್ತಾ ಇರುವಂಥ ಅವನ ಮತಿ ಅವನಿಗೆ ಏನು ಮಾಡುತ್ತೆ ಕೇಳಿದರೆ ಜ ಅಜಸ್ರಂ ಜನನ ಮರಣ ಪ್ರತಿಪತ್ತಿ ಹೇತುಭೂತ ಮತ್ತೆ ಮತ್ತೆ ಅವನಿಗೆ ಜನನ ಮರಣಗಳನ್ನು ತಂದು ಒಡ್ತಾ ಇರ್ತದೆ ಯಾವುದು ಅವನ ಮತಿ ಆತ್ಮವನ್ನು ತಪ್ಪಾಗಿ ತಿಳಿದುಕೊಂಡ್ರೆ ಅವನಿಗಾಗುವ ಪನಿಷ್ಮೆಂಟು ಏನೇಂದರೆ ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾವು ಹೀಗೆ ಹೇಳ್ತಾ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು ತಪ್ಪಾಗಿ ತಿಳ್ಕೊಳ್ಳೋದು ಅಂತ ಹೇಗೆ ಅಂದರೆ ಈ ತೈಮಿರಿಕ ಅನೇಕ ಚಂದ್ರಂ ಈ ಕಣ್ಣಿನ ಕಾಯಿಲೆ ಇದ್ದವನಿಗೆ ಒಬ್ಬ ಚಂದ್ರನ ನೋಡಿದರೆ ಬಹಳಷ್ಟು ಜನ ಚಂದ್ರರು ಕಾಣ್ತಾರಂತೆ ಕಣ್ಣಿನ ದೋಷದಿಂದಾಗಿ ಜಗತ್ತಿನಲ್ಲಿ ಅನೇಕ ಚಂದ್ರರು ಇದ್ದಾರೋ ಇಲ್ಲ ಆದರೆ ಅವನಿಗೆ ಕಾಣ್ತಾರೆ ಹಾಗೆ ಅದಕ್ಕೆ ಕಾರಣ ಚಂದ್ರರು ಅನೇಕ ಇರುವರದ ಇರುವುದಲ್ಲ ಅವನ ಕಣ್ಣಿನ ದೋಷ ಹಾಗೆಯೇ ಯಥಾ ಅಭ್ರೇಷು ಧಾವತ್ಸು ಚಂದ್ರಂ ಧಾವಂತಂ ಕೆಲವು ಸಲ ಮೋಡ ಬಂದಾಗ ಆ ಮೋಡಗಳೆಲ್ಲ ಹೀಗೆ ಓಡ್ತಾ ಇರ್ತವೆ ಆದರೆ ನೋಡುವನು ಕಣ್ಣಿಗೆ ಚಂದ್ರನೇ ಓಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅಭ್ರೇಷು ಧಾವತ್ಸು ಚಂದ್ರಂ ಧಾವಂತಂ ಇದೆಲ್ಲ ನಮ್ಮ ಅನುಭವದಲ್ಲಿಂಟು ಮತ್ತಿನ್ನೂ ಮುಂದುವರೆದೇ ಹೇಳ್ತಾರೆ ಅವರು ಅನ್ಯೇಷು ಧಾವತ್ಸು ಆತ್ಮಾನಂ ಧಾವಂತಂ ವಾಹನೇ ಉಪವಿಷ್ಟ ಅಂತ ನಾವು ಟ್ರೈನಲ್ಲಿ ಕುಳಿತಿರ್ತೇವೆ ಎಲ್ಲಿಗೆ ಹೋಗಬೇಕು ಅಂತ ಅದು ನಮ್ಮ ಟ್ರೈನ್ ಇನ್ನೂ ಮೂವ್ ಆಗಲ್ಲ ಪಕ್ಕದ ಟ್ರೈನ್ ಮೂವ್ ಆಗ್ತಾ ಇದ್ದಾಗ ನಮ್ಮ ಟ್ರೈನೇ ಹಾಂ ಮೂವ್ ಆಯಿತು ಅಂತ ಭಾವನೆ ಬರುತ್ತೆ ನಮಗೆ ಇದೆಲ್ಲವನ್ನೂ ಸಹ ಯಾಕೆ ಹೇಳ್ತಾರೆ ಅಂದರೆ ತಪ್ಪು ತಿಳುವಳಿಕೆ ಒಂದನ್ನು ಬೇರೆ ರೀತಿಯಾಗಿ ತಿಳ್ಕೊಳ್ಳೋದು ಹಾಗೆ ಆತ್ಮ ನಿಸ್ಸಂಗ ನಿರ್ಗುಣ ನಿರಾಕಾರ ಅವನೇನೂ ಮಾಡೋದಿಲ್ಲ ಅನ್ನೋದು ಯಥಾರ್ಥ ಜ್ಞಾನ ಆದರೆ ಅವನು ಇದನ್ನೆಲ್ಲವನ್ನು ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ಅಂತ ಹೀಗೆ ಅವನ ತಪ್ಪು ತಿಳುವಳಿಕೆ ಕಾರಣ ಏನು ಅಂದರೆ ಭಗವಂತ ಹೇಳ್ತಾನೆ ಅಕೃತ ಬುದ್ಧಿತ್ವ ಅಂತ ಅವನ ಬುದ್ಧಿಗೆ ಶಾಸ್ತ್ರ ಮತ್ತು ಗುರುಪದೇಶದ ಸಂಸ್ಕಾರ ಆಗಲಿಲ್ಲ ಅಂದರೆ ಆ ಶಾಸ್ತ್ರ ಮತ್ತು ಗುರುಪದೇಶಗಳಿಂದ ಸಂಸ್ಕಾರ ಪಡೆದ ಬುದ್ಧಿ ಹೀಗೆ ತಪ್ಪಾಗಿ ಗ್ರಹಿಸೋದಿಲ್ಲ ಯಾವನ ಬುದ್ಧಿಗೆ ಇದು ಎರಡರ ಸ್ಪರ್ಶ ಆಗಲಿಲ್ವೋ ಅವನ ಬುದ್ಧಿ ಅದನ್ನು ತಪ್ಪಾಗಿ ಗ್ರಹಿಸ್ತದೆ ಆದ್ದರಿಂದ ಆತ ತಪ್ಪಾಗಿ ಗ್ರಹಿಸ್ತಾನೆ ಸಂಸ್ಕಾರ ಇಲ್ಲದೇ ಇದ್ದರಿಂದ ಯಾವುದಕ್ಕೆ ಅವನ ಬುದ್ಧಿಗೆ ಇಲ್ಲಿ ಶಾಸ್ತ್ರ ಅಂದರೆ ವೇದಾಂತ ಶಾಸ್ತ್ರ ಅಂತ ಅರ್ಥ ವೇದಾಂತ ಶಾಸ್ತ್ರ ಓದಿದವರಿಗೆಲ್ಲರಿಗೂ ಹೀಗೆ ಸರಿಯಾಗಿ ನಿರ್ಧಾರ ಮಾಡುವಂತಹ ಬುದ್ಧಿ ಇರ್ತದೆಯಾ ಅಂತ ನೀವು ಕೇಳಬಹುದು ಇರೋದಿಲ್ಲ ನಾನು ಅದಕ್ಕೋಸ್ಕರ ಒಂದು ಶಬ್ದವನ್ನು ಮತ್ತೆ ಮತ್ತೆ ಹೇಳಿದೆ ಅವನ ಬುದ್ಧಿಗೆ ಶಾಸ್ತ್ರದ ಮತ್ತು ಗುರುಗಳ ಉಪದೇಶದ ಸಂಸ್ಕಾರ ಆಗಲಿಲ್ಲ ಅಂತ ಹೇಳಿದೆ ಓದುವುದು ಬೇರೆ ಓದಿದ್ದನ್ನು ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವುದು ಬೇರೆ ಓದೇ ಸಂಸ್ಕಾರ ಅಲ್ಲ ಅದರ ಸಂಸ್ಕಾರ ಆಗಬೇಕಿದ್ದರೆ ಅದರ ಹಿಂದೆ ಅಸಕೃತ್ ಅಂದರೆ ಪುನಃ ಪುನಃ ಓದುವಿಕೆಯೂ ಸಹ ಬೇಕಾಗತ್ತೆ ಅದನ್ನು ಯುಕ್ತಿಯಿಂದ ನಿರ್ಧಾರ ಮಾಡಬೇಕಾಗತ್ತೆ ಆಗ ಅದು ಸಂಸ್ಕಾರವಾಗಿ ಏನಾಗುತ್ತೆ ಬದಲಾವಣೆ ಆಗುತ್ತೆ ಒಟ್ಟು ತಾತ್ಪರ್ಯ ಏನು ಅಂದರೆ ಓದು ಪ್ರಾಥಮಿಕ ಹಂತ ಆ ಓದು ಪ್ರಾಥಮಿಕ ಸಂಸ್ಕಾರ ಆಗಿ ಬದಲಾವಣೆ ಆಗಬೇಕಿದ್ದರೆ ಅದು ತುಂಬ ಮುಂದಕ್ಕೆ ಹೋಗಬೇಕಾಗತ್ತೆ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ಸ್ಪಷ್ಟವಾದಂಥ ತಿಳುವಳಿಕೆಗೆ ಈಗ ಒಂದು ಮಗು ಇದೆ ಆ ಮಗುವಿಗೆ ಶಾಲೆಯಲ್ಲಿ ಶಿಕ್ಷಕರು ವರ್ಣಮಾಲೆಯನ್ನು ಕಲಿಸ್ತಾರೆ ಓ ಆ ಇ ಅಂತೆಲ್ಲ ಹೇಳ್ಕೊಡ್ತಾರೆ ಬೇಡ ಬಹಳ ಸುಲಭ ಆಯಿತು ಅಂತ ಇನ್ನು ಮುಂದಕ್ಕೆ ಹೋಗೋಣ ಬೇರೆ ಜಟಿಲವಾದ ವಿಷಯವನ್ನು ಹೇಳ್ಕೊಡ್ತಾರೆ ಆ ಜಟಿಲವಾದ ವಿಷಯವನ್ನು ಮಗು ಏನು ಮಾಡುತ್ತೆ ಅಂದರೆ ಪದೇ ಪದೇ ಓದುತ್ತೆ ಯಾವಾಗ ಆ ಓದಿದ್ದು ಅದಕ್ಕೆ ಬರೆಯೋದಕ್ಕೆ ಬರೋದಿಲ್ವೋ ಅಥವಾ ನೆನಪಿಗೆ ಬರೋದಿಲ್ವೋ ಮತ್ತೆ ಮತ್ತೆ ತನ್ನ ಶಿಕ್ಷಕರನ್ನು ನೆನಪಿಸಿಕೊಂಡು ಅದು ಬರಿತಾ ಇರುತ್ತೆ ಇದು ಮಾನಸಿಕವಾಗಿ ಆ ಕಲಿಕೆಯ ಹಂತ ಇದು ತಿಳುವಳಿಕೆ ಇದು ಓದುವಿಕೆ ಆದರೆ ಇದನ್ನೇ ಮತ್ತೆ 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 ಮಾಡಿದ ಮೇಲೆ ಎಷ್ಟೋ ದಿನಗಳ ಈ ನಿರಂತರ ಅಭ್ಯಾಸದಿಂದ ಅದು ಅದನ್ನು ಸಹಜವಾಗಿ ಮಾಡುತ್ತೆ ತಾನು ಮಾಡ್ತಾ ಇರುವುದು ಅದರ ಗಮನಕ್ಕೆ ಬರದೇ ಇದ್ದರೂ ಆ ಕೆಲಸ ಆಗ್ತಾ ಇರುತ್ತೆ ಅದು ಸಂಸ್ಕಾರ ಇದೆಲ್ಲ ಮಾನಸಿಕವಾದಂಥ ಬೇರೆ ಬೇರೆ ಹಂತವನ್ನು ತಿಳಿಸುವಂಥವುಗಳು ಹಾಗೆಯೇ ಈ ವೇದಾಂತ ಶಾಸ್ತ್ರ ಓದಿದವರಿಗೆ ಎಲ್ಲರಿಗೂ ಸಹ ಅದು ಬರಬೇಕು ಅಂತಲ್ಲ ಪರೀಕ್ಷೆ ದೃಷ್ಟಿಯಿಂದ ಓದ್ತಾರೆ ಪರೀಕ್ಷೆ ಮುಗಿದ ಆ ದಿವಸವೇ ವಿಷಯ ಮರೆಯೋದಕ್ಕೆ ಶುರುವಾಗತ್ತೆ ಮತ್ತು ಎರಡು ತಿಂಗಳ ಬಿಟ್ಕೊಂಡು ಕೇಳಿದರೆ ಎಲ್ಲ ನೋಟ್ಸೆಲ್ಲ ಕೊಟ್ಟುಬಿಟ್ಟೆ ಅಂತಾನವನು ಅದು ಅನುಭವಕ್ಕೆ ಬರಬೇಕಾದದ್ದು ಅನ್ನುವಂಥ ಸಾಮಾನ್ಯ ತಿಳುವಳಿಕೆಯೂ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಕೇಳಿದರೆ ಎಷ್ಟೋ ವಿಷಯ ನಾವು ಓದ್ತೇವೆ ಕಲಿತೇವೆ ಆದರೆ ಓದಾಗಿರುತ್ತೆ ಕಲಿಕೆಯಾಗಿರುತ್ತೆ ಸಂಸ್ಕಾರವಾಗಿ ನಮಗೆ ದಕ್ಕೋದಿಲ್ಲ ಅಷ್ಟೇ ಹಾಗಾಗಿ ಯಾವನ ಬುದ್ಧಿಗೆ ಗುರುಗಳ ಉಪದೇಶ ಮತ್ತು ಶಾಸ್ತ್ರದ ಈ ಸ್ಪರ್ಶ ತಾಗಿ ಸಂಸ್ಕಾರ ಉಂಟಾಗಿರ್ತದೋ ಆತ ಹೀಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಯಾವನ ಬುದ್ಧಿಗೆ ಈ ಸಂಸ್ಕಾರ ಇಲ್ವೋ ಅವನು ತಪ್ಪಾಗಿ ತಿಳ್ಕೊಳ್ತಾನೆ ಆತ ನಸ ಪಶ್ಯತಿ ದುರ್ಮತಿ ಆತ್ಮ ಹೀಗೆ ಅನ್ನೋದನ್ನು ಆತ ತಿಳಿಯಲಾರ ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಇಲ್ಲೊಂದು ಪೂರ್ವಪಕ್ಷ ಉಂಟು ಏನು ಅಂದರೆ ತತ್ರೈವಂ ಸತಿ ಕರ್ತಾರಂ ಆತ್ಮನ ಕೇವಲ ಯಶ್ಯತ್ಯಬುಧಿತ್ವಾತ್ ನಸ ಪಶ್ಯತಿ ದುರ್ಮತಿ ಅಂತ ಒಬ್ಬ ಇನ್ನೊಬ್ಬ ವಾದಿ ಒಂದು ಪ್ರಶ್ನೆ ಮಾಡ್ತಾನೆ ಇಲ್ಲಿ ನೀವು ಹೇಳಿದ ಹಾಗೆ ಈ ಅಧಿಷ್ಠಾನ ಪಂಚಕಗಳೇ ಕೆಲಸ ಮಾಡ್ತವೆ ಆತ್ಮನಲ್ಲ ಅಂತ ತಿಳ್ಕೊಳ್ಳೋದು ಸರಿಯಾದ ಜ್ಞಾನ ಆದರೆ ಆತ್ಮ ಮಾಡದೇ ಇದ್ದರೂ ಆತ್ಮ ಮಾಡ್ತಾನೆ ಅಂತ ಅವನು ತಿಳ್ಕೊಳ್ತಾನೋ ಅವನು ದುರ್ಮತಿ ಅಂತ ಹೀಗೆ ಅರ್ಥ ಅಲ್ಲ ಅಂತ ಇವನ ಒಂದು ಆಕ್ಷೇಪ ಮಧ್ಯೆಯಲ್ಲಿ ಏಕೆಂದರೆ ಇದನ್ನೆಲ್ಲ ವಿಚಾರ ಮಾಡುವಾಗ ಬೇರೆ ಬೇರೆಯವರು ತಮ್ಮ ಮನಸ್ಸಿನಲ್ಲಿ ಬಂದು ವಿಷಯವನ್ನು ಇಡ್ತಾರೆ ಯಾಕೆಂದರೆ ಅದು ಅವರ ಅಭಿಪ್ರಾಯ ಅಲ್ಲ ನಮಗೆ ಶಾಸ್ತ್ರದ ಅರ್ಥ ಸ್ಪಷ್ಟವಾಗಿ ಆಗಲಿ ಅನ್ನೋದಕ್ಕೋಸ್ಕರ ಆ ಪೂರ್ವಪಕ್ಷೀಯ ವಾದ ಏನು ಅಂದರೆ ಆತ್ಮ ಕೇವಲ ಅಂದರೆ ಒಬ್ಬನೇ ಕರ್ತನಲ್ಲ ಮತ್ತೆ ಎಂಥವನು ಅಂದರೆ ಈ ಅಧಿಷ್ಠಾನಾದಿ ಪಂಚಕಗಳ ಜೊತೆಗೆ ಸೇರಿಕೊಂಡು ಅವೂ ಸೇರಿದ ಹಾಗೆ ಇವನೂ ಕರ್ತ ಆಗ್ತಾನೆ ಅಂತ ತಿಳ್ಕೊಳ್ಬೇಕು ಯಾವನು ಹೀಗೆ ಅಂದರೆ ಆತ್ಮ ಅವುಗಳ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಿಲ್ವೋ ಅವನು ದುರ್ಮತಿ ಅಂತ ಪೂರ್ವಪಕ್ಷೀಯ ವಾದ ಇದು ಅಲ್ಲಿಗೇನು ಹೇಳಿದಂಗಾಯಿತು ಈ ಐದರ ಜೊತೆಗೆ ಆತ್ಮನೂ ಸೇರ್ತಾನೆ ಅವಾಗ ಕರ್ತ ಯಾರಾಗಬೇಕು ಆತ್ಮನೇ ಆಗಬೇಕು ಇಲ್ಲಿವರೆಗೆ ಹೇಳ್ತಾ ಬಂದಿದ್ದು ಅಕರ್ತ ಅಭೋಕ್ತ ನಿರ್ಗುಣ ನಿರಾಕಾರ ನಿಷ್ಕ್ರಿಯ ಇದೆಲ್ಲವುದೂ ಸಹ ಅವನ ಮಾತನ್ನು ಒಪ್ಪಿಕೊಂಡ್ರೆ ಉಡುಗಿ ಬಿದ್ದು ಹೋಗುತ್ತೆ ಅದು ಭಗವಂತನಿಗೆ ಸಮ್ಮತ ಆದದ್ದು ಅಲ್ಲ ಅದಕ್ಕೋಸ್ಕರ ಭಗವಂತನ ಅಭಿಪ್ರಾಯವನ್ನು ಇಟ್ಟುಕೊಂಡು ಭಾಷ್ಯಕಾರರು ಅದಕ್ಕೊಂದು ವಿವರಣೆ ಕೊಡ್ತಾರೆ ಏನು ಅಂದರೆ ಹಾಗೆ ಅರ್ಥ ಹೇಳೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಕೇವಲಂತೂ ಯಹ ಅಂತ ಒಂದು ಶಬ್ದ ಉಂಟು ಆತ್ಮ ಕೇವಲ ಅಂದರೆ ಶುದ್ಧ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಅವನು ಒಂ ಕೇವಲ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳಿವೆ ಕೇವಲ ಅಂದರೆ ಒಬ್ಬ ಇನ್ನೊಂದು ಅರ್ಥ ಕೇವಲ ಅಂದರೆ ಶುದ್ಧ ಕೇವಲ ಅಂದರೆ ಅರಿವು ಹೀಗೆ ಬೇರೆ 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 ಅರ್ಥಗಳಿವೆ ಈತ ಕೇವಲ ಅಂದರೆ ಒಂಟಿ ಎನ್ನುವಂಥ ಅರ್ಥವನ್ನು ಇಟ್ಕೊಂಡು ಈ ಪ್ರಶ್ನೆ ಮಾಡ್ತಾನೆ ಪೂರ್ವ ಪಕ್ಷಿ ಹಾಗಾಗಿ ಆತ್ಮನೊಬ್ಬನೇ ಮಾಡ್ತಾನೆ ಅಂತ ಅಲ್ಲ ಅವನೂ ಸೇರಿಕೊಂಡು ಇವರು ಎಲ್ಲವೂ ಮಾಡ್ತವೆ ಅಂತ ಹೇಳಬೇಕು ಅಂದರೆ ಅದಕ್ಕೆ ಸಮಾಧಾನ ಹಾಗಲ್ಲ ಯಾಕೆಂದರೆ ಕೇವಲಂ ಎನ್ನುವಂಥದ್ದು ಆತ್ಮನ ಸಹಜವಾದಂಥದ್ದು ಅದು ಅವನ ಸಹಜ ಧರ್ಮ ಅಂದರೆ ಅವನು ಯಾವಾಗಲೂ ಎವರ್ ಪ್ಯೂರ್ ಎನ್ನುವಂಥದ್ದು ಅದರ ಅರ್ಥವೇ ಅಷ್ಟೇ ಹೊರತು ಅಲ್ಲಿ ಒಂಟಿ ಎನ್ನುವಂಥದ್ದು ಅರ್ಥ ಅಲ್ಲ ಮತ್ತು ಅಷ್ಟೇ ಅಲ್ಲ ಆತ್ಮ ನಿರವಯವ ಯಾವುದಕ್ಕೆ ಅವಯವ ಇರುತ್ತೋ ಅದು ಮಾತ್ರ ಇನ್ನೊಂದರ ಜೊತೆಗೆ ಸೇರಿಕೊಳ್ಳುತ್ತೆ ಯಾವುದಕ್ಕೆ ಅವಯವವೇ ಇರೋದಿಲ್ವೋ ಅದು ಇನ್ನೊಂದರ ಜೊತೆಗೆ ಸೇರಿಕೊಳ್ಳೋದಕ್ಕೆ ಆಗೋದಿಲ್ಲ ಮತ್ತೆ ಆತ ಅಸಂಗ ಅಂದರೆ ಯಾವುದನ್ನೂ ಅಂಟಿಸಿಕೊಳ್ಳದೇ ಇರುವವನು ಅಂತ ಉಪನಿಷತ್ತಿನ ಮಾತು ಇವೆಲ್ಲ ಹೀಗಿದ್ದಾಗ ಈ ಅಧಿಷ್ಠಾನಾದಿ ಪಂಚಕಗಳ ಜೊತೆಗೆ ಸೇರಿಕೊಳ್ಳುವುದು ಎನ್ನುವಂಥ ಅಂಟುವಿಕೆ ಅವನಿಗೆ ಹೊಂದೋದಿಲ್ಲ ಅಷ್ಟೇ ಅಲ್ಲ ಭಗವತ್ವಾದರೂ ಮುಂದುವರೆದು ಹೇಳ್ತಾರೆ ಆತ್ಮನಃ ಅವಿಕ್ರಿಯ ಸ್ವಭಾವತ್ವೇ ಅಧಿಷ್ಠಾನಾದಿಭಿ ಸಂಹತತ್ವ ಅನುಪತ್ತೇ ಆತ್ಮ ಏನಾದರೂ ವಿಕ್ರಿಯ ಸ್ವಭಾವದವನು ಅಂದರೆ ಬದಲಾವಣೆ ಆಗುವಂಥವನು ಆಗಿದ್ದಿದ್ದರೆ ಈ ಅಧಿಷ್ಠಾನಾದಿ ಪಂಚಕಗಳ ಜೊತೆಗೆ ಅವನು ಸೇರಬಹುದಿತ್ತು ಆದರೆ ಆತ್ಮ ಎಂದೂ ವಿಕಾರ ಆಗದೇ ಇರುವವನು ಆತ ಇನ್ನೊಂದು ಜೊತೆಗೆ ಸೇರುವುದೂ ಒಂದು ವಿಕಾರವೇ ಅಲ್ವ ಹಾಗಾಗಿ ಆತ್ಮನಿಗೆ ಈ ಅಧಿಷ್ಠಾನಾದಿ ಪಂಚಕಗಳ ಜೊತೆಗೆ ಸೇರುವುದು ಅನ್ನೋದು ಹೊಂದಿಕೆ ಆಗುವುದಿಲ್ಲ ಕೇವಲತ್ವ ಆತ್ಮನಃ ಸ್ವಾಭಾವಿಕತ್ವಂ ಇತಿ ಕೇವಲ ಶಬ್ದ ಆ ಕೇವಲತ್ವ ಅಂತ ಶಬ್ದ ಇದ್ದದ್ದು ಅದು ಅವನ ಸಹಜ ಸ್ವರೂಪವನ್ನು ತಿಳಿಸ್ಕೊಡತ್ತೆ ಅಷ್ಟೇ ಹೊರ್ತನು ಅವನು ಒಬ್ಬ ಎನ್ನುವಂತಹ ಅರ್ಥದಿಂದ ಅಲ್ಲ ಅಲ್ಲಿಗೆ ಪೂರ್ವ ಪಕ್ಷಿ ಹೇಳಿದಂಥ ಮಾತು ನಿಲ್ಲೋದಿಲ್ಲ ಹಾಗೆ ಹೇಳಿದರೆ ಆತ್ಮ ಸಗುಣ ಸಾಕಾರ ಎಲ್ಲ ಆಗಿಬಿಡ್ತಾನೆ ಅಂತ ಹೇಳಬೇಕು ಅದು ಭಗವಂತನಿಗೆ ಇಷ್ಟವಾದದ್ದು ಅಲ್ಲ ಅಲ್ಲಿಗೆ ಆತ್ಮ ಅಧಿಷ್ಠಾನಾದಿ ಈ ಪಂಚಗಳ ಜೊತೆಗೆ ಸೇರಿಕೊಂಡು ವಿಕಾರನಾಗ್ತಾನೆ ಸೇರ್ತಾನೆ ಅಂತ ಒಪ್ಪಿಕೊಂಡ್ರೆ ಅವನು ವಿಕಾರ ವಿಕಾರ ಅಂದರೆ ನಾವು ಅವನನ್ನು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಯಾಕೆ ನಾವು ಈಗಾಗಲೇ ಸಾಕಷ್ಟು ವಿಕಾರರಾಗಿದ್ದೇವೆ ಅಲ್ವಾ ಹಾಗಾಗಿ ಮುಂದೆ ಬರುವಂತಹ ಈ ಎಲ್ಲ ಆಕ್ಷೇಪಗಳಿಗೆ ಮೊದಲೇ ಭಗವತ್ಪಾದರು ಸಮಾಧಾನವನ್ನು ಭಗವಂತನ ಮಾತಿಗೆ ತಿಳಿಸ್ತಾರೆ ಇಷ್ಟು ಹಿನ್ನೆಲೆಯಲ್ಲಿ ಈಗ ಮತ್ತೆ ಇನ್ನೊಂದು ಪ್ರಶ್ನೆ ಆಯಿತು ಏನನ್ನೂ ಮಾಡದೇ ಇರುವ ಕರ್ತೃತ್ವ ಭೋಕ್ತೃತ್ವರಹಿತನಾದ ಆತ್ಮನನ್ನು ಕರ್ತಾ ಭೋಕ್ತ ಮತ್ತೆ ಎಲ್ಲವನ್ನೂ ಮಾಡ್ತಾನೆ ಅಂತ ತಿಳ್ಕೊಳ್ಳುವವನು ದುರ್ಮತಿ ಹಾಗಿದ್ದರೆ ಆತ್ಮ ಏನನ್ನೂ ಮಾಡುವುದಿಲ್ಲ ಅಂತ ಸರಿಯಾಗಿ ತಿಳಿದುಕೊಳ್ಳುವಂತಹ ಸುಮತಿ ಯಾರಪ್ಪ ಅಂತ ಪ್ರಶ್ನೆ ಅದಕ್ಕೆ ಈ ಹದಿನೇಳನೆಯ ಶ್ಲೋಕ ಹೊರಟು ನಿಂಟಿದೆ ನಾಹಂಕೃತೋ ಭಾವೋ ಯಸ್ಯ ನ ಲಿಪ್ಯತೆ ಇಮಾನ್ ಲೋಕಾನ್ ನ ಹಂತಿ ನ ನಿಬ್ಯತೆ ಯಾವಾತನ ಭಾವನೆಯು ನಾನು ಕರ್ತ ಎನ್ನುವಂತಹ ಅಹಂಕಾರವನ್ನು ಹೊಂದಿರೋದಿಲ್ವೋ ಮತ್ತು ಯಾವನ ಬುದ್ಧಿಗೆ ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ ಎನ್ನುವಂತಹ ಸೋಂಕು ಇಲ್ವೋ ಅವನು ಎಲ್ಲ ಪ್ರಾಣಿಗಳನ್ನು ಕೊಂದರೂ ಸಹ ಕೊಂದವನಲ್ಲ ಅವನು ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ ಮುಂದ ಮುಂದೆ ಹೋದಂಗೆ ಜಟಿಲತೆಯೇ ಜಾಸ್ತಿ ನಾವು ಮಾನಸಿಕವಾಗಿ ಅದಕ್ಕೆ ಸಿದ್ಧರಾಗ್ತಾ ಹೋಗಬೇಕು ಶಾಸ್ತ್ರದ ವಿಚಾರಗಳೇ ಹೆಚ್ಚೆಚ್ಚು ಬರ್ತವೆ ಅದರ ಜೊತೆಗೆ ಇದು ಉಪಸಂಹಾರ ರೂಪವಾದ ಅಧ್ಯಾಯ ತಾನೆ ಹಿಂದೆ ಹೇಳಿದ್ದು ಎಲ್ಲವನ್ನೂ ಸಹ ಅಲ್ಲಲ್ಲಲ್ಲಿ ಹೇಳಿದ್ದಾನೆ ಭಗವಂತ ಅದನ್ನೆಲ್ಲವನ್ನೂ ಕ್ರೋಢೀಕರಿಸಿ ಅಧ್ಯಾಯದಲ್ಲಿ ಹೇಳ್ತಾನೆ ಹಾಗಾಗಿ ಭಗವಂತ ಹೇಳ್ತಾನೆ ಶುದ್ಧನಾದಂತಹ ಆತ್ಮನಲ್ಲಿ ಕರ್ತೃತ್ವವನ್ನು ಕಾಣುವವನು ದುರ್ಮತಿ ಎನ್ನುವಂಥ ಮಾತು ಹಿಂದೆ ಬಂದಿತ್ತು ಹಾಗಾದರೆ ಆತ್ಮನನ್ನು ಸರಿಯಾಗಿ ನೋಡುವವನು ಯಾರು ಆತ್ಮನನ್ನು ಸರಿಯಾಗಿ ತಿಳಿದುಕೊಳ್ಳುವವನು ಯಾರು ಆತ್ಮ ಕರ್ತನಲ್ಲ ಅಂತ ಸರಿಯಾದ ತಿಳುವಳಿಕೆ ಇರುವವರು ಯಾರು ಇದೊಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಉತ್ತರ ಹೇಳಲಿಕ್ಕೆ ಇದು ಹೊರಟಿದೆ ಈ ಶಾಸ್ತ್ರ ಮತ್ತು ಆಚಾರ್ಯೋಪದೇಶದಿಂದ ಸಂಸ್ಕಾರವನ್ನು ಪಡೆದಂತಹ ಸಾಧಕರಲ್ಲಿ ಅಹಂಕರ್ತೃತ್ವ ಅಂದರೆ ನಾನು ಇದನ್ನು ಮಾಡ್ತೇನೆ ಎನ್ನುವಂತಹ ಬುದ್ಧಿ ಏನಾಗುತ್ತೆ ಅಂದರೆ ಅದು ಇರೋದಿಲ್ಲ ಇರೋದಿಲ್ಲ ಒಂದೇ ಸಲಕ್ಕೆ ಹೋಗಿಬಿಡುತ್ತೆ ಅಂತಲ್ಲ ಹಂತ ಹಂತವಾಗಿ ಸಾಧನೆಗೆ ತೊಡಗ್ತಾ ತೊಡಗ್ತಾ ತುಂಬ ಆಳವಾಗಿ ಮುಂದುವರೆದಾಗ ಏನಾಗುತ್ತೆ ಅದು ಬಿಟ್ಟು ಹೋಗುತ್ತೆ ಆದ್ದರಿಂದಲೇ ಅವರಿಗೆ ಈ ಕರ್ಮದ ಲೇಪ ಅನ್ನೋದು ಅಂಟೋದಿಲ್ಲ ಅಂದರೆ ಕರ್ಮಗಳು ಅವರಲ್ಲಿ ಇರೋದಿಲ್ಲ ಅಂದರೆ ಇರೋದಿಲ್ಲ ಅಂದರೆ ಏನು ಮಾಡಿದ ಕರ್ಮ ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಅವರಿಗೆ ಕೊಡೋದಿಲ್ಲ ನಿನ್ನೆಯಿಂದ ಈ ಮಾತು ಬರ್ತಾನೇ ಇದೆ ಯಾಕೆಂದರೆ ಕರ್ತೃತ್ವ ಬುದ್ಧಿ ಇಲ್ಲ ಅವರು ಸುದೀರ್ಘವಾದಂಥ ಸಾಧನೆಯನ್ನು ಮಾಡ್ತಾ ಇದ್ದರದ್ರಿಂದ ಈ ಕರ್ತೃತ್ವ ಬುದ್ಧಿಯನ್ನು ದಾಟಿ ಕ್ರಮಿಸಿ ಮುಂದಕ್ಕೆ ಬಂದಿರ್ತಾರೆ ಅವರ ಚಿತ್ತ ಏನಾಗತ್ತೆ ಗೆದ್ರೆ ನಿರಂತರ ಅಂದರೆ ಮೊದಲನೇದಾಗಿ ಶಾಸ್ತ್ರ ಮತ್ತು ಗುರುಗಳ ಉಪದೇಶ ಮೇಲೆ ಕರ್ಮ ಮಾಡುವಾಗ ಈ ಕರ್ತೃತ್ವದ ಬುದ್ಧಿ ಇರಬಾರ್ದು ಅಂತ ಮತ್ತೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಬಂದಿದ್ದರಿಂದ ಅವರ ಚಿತ್ತ ಶುದ್ಧವಾಗ್ತಾ ಬಂದಿರ್ತದೆ ಆ ಎಷ್ಟೋ ಜನ್ಮ ಜನ್ಮದ ಅಜ್ಞಾನದ ಲೇಯರ್ ನಿಧಾನ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಆ ಚಿತ್ತ ಶುದ್ಧ ಆದ್ದರಿಂದ ವಿವೇಕ ಅನ್ನುವಂಥದ್ದು ದೃಢ ಆಗತ್ತೆ ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ ತಾನು ಸಚ್ಚಿದಾನಂದ ಪರಬ್ರಹ್ಮಕ್ಕಿಂತ ಬೇರೆ ಅಲ್ಲ ಎನ್ನುವಂತಹ ಅನುಭವಾತ್ಮಕವಾದಂಥ ಅರಿವು ಅವನಿಗೆ ಗಟ್ಟಿಯಾಗ್ತದೆ ನಮಗೆ ಈ ಅರಿವು ಯಾವತ್ತಾದರೂ ಬಂದಿದ್ದಿದೆಯಾ ಗಟ್ಟಿ ಆಗೋದು ಆಮೇಲೆ ಅದು ದೃಢ ಆಗತ್ತೆ ಅವನಿಗೆ ಹಾಗೆ ದೃಢ ಆದಾಗ ಅದೇ ತಾನು ಅಂತ ಆದಮೇಲೆ ಈ ಅಹಂಕಾರ ಎನ್ನುವಂಥದ್ದು ಮನಸ್ಸಿನ ಒಂದು ವೃತ್ತಿ ಆದಮೇಲೆ ನಾನು ಮನಸ್ಸಲ್ಲ ನಾನು ಬುದ್ಧಿ ಅಲ್ಲ ನಾನು ಅಹಂಕಾರ ಅಲ್ಲ ಹಾಗಾಗಿ ಈ ಅಹಂಕರ್ತೃತ್ವ ನಾನು ಮಾಡ್ತೇನೆ ಎನ್ನುವಂಥದ್ದು ಅದು ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದು ನಾನು ಅಹಂಕಾರ ಅಲ್ಲ ಹಾಗಿದ್ರೆ ನಾನೇನು ನಾನು ಕೇವಲ ಸಾಕ್ಷಿ ನಾನು ತಟಸ್ಥ ಐ ಆಮ್ ದ ಸಿಯರ್ ಹೀಗೆ ಆತ ದೃಢವಾಗಿ ನಿಂತುಬಿಡ್ತಾನೆ ತಟಸ್ಥ ಆ ತಟಸ್ಥ ಅನ್ನುವ ಶಬ್ದವೇ ಹಾಗೆ ಅದರ ಅರ್ಥ ಹೇಳುತ್ತೆ ತಟ ಅಂದರೆ ದಡ ಅಂತ ನೀರು ಯಾವನಿಗೆ ಅಂಟತ್ತೆ ಅಂದರೆ ನೀರಿನಲ್ಲಿ ಇಳಿದವನಿಗೆ ನೀರು ಅಂಟತ್ತೆ ಆದರೆ ದಡದ ಮೇಲೆ ನಿಂತು ನೀರನ್ನು ನೋಡುವವನಿಗೆ ನೀರು ಅಂಟಲ್ಲ ಅಲ್ವಾ ತಟೇ ತಿಷ್ಠೀತಿ ತಟಸ್ಥ ಹಾಗೆ ನದಿಯ ದಡದಲ್ಲಿದ್ದವರಿಗೆ ನೀರು ಅಂಟಬೇಕಿತ್ತು ಅಂಟದಿಲ್ಲ ಹಾಗೆ ಆತ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಆ ಎಲ್ಲವನ್ನು ನೋಡ್ತಾ ಇರ್ತಾನೆ ಅಂದರೆ ನಮ್ಮಲ್ಲೊಂದು ಆತ್ಮವಿಮರ್ಶೆ ಅಂತ ಉಂಟು ನಮಗೆ ಈ ದೇಹವನ್ನು ನೋಡ್ಕೊಳ್ಳೋದಕ್ಕೆ ಬರುತ್ತೆ ಇಂದ್ರಿಯಗಳನ್ನು ನೋಡ್ಕೊಳ್ಳೋದಕ್ಕೂ ಬರುತ್ತೆ ಮತ್ತು ಕೆಲವು ಸಲ ಮನಸ್ಸನ್ನು ನೋಡ್ಕೊಳ್ಳೋದಕ್ಕೂ ಬರುತ್ತೆ ಅಂದರೆ ಏನು ಕೇಳಿದರೆ ಓ ನಾನೀಗ ಧ್ಯಾನ ಮಾಡ್ತಾ ಇದ್ದೇನೆ ಜೈ ಚಿಂತಾಯಾಮ ಹಾಗೆ ಯೋಚಿಸುವುದು ಯಾವುದು ಮನಸ್ಸು ಅಂದರೆ ನನ್ನ ಮನಸ್ಸು ಹಾಗೆ ಯೋಚಿಸ್ತು ಅಂತ ಹೇಳ್ತೇವಲ್ಲ ನನ್ನ ಮನಸ್ಸು ಹಾಗೆ ಯೋಚಿಸಿತು ಅಂತ ಹೇಳಬೇಕಿದ್ರೆ ನನ್ನ ಅಂದರೆ ನಾನು ಬೇರೆ ಆ ನಾನೂನಲ್ಲಿ ಇರ್ತಾ ಇರುವಂಥ ಮನಸ್ಸು ಬೇರೆ ಅಲ್ವಾ ನಮ್ಮದು ನೋಡೋದಕ್ಕೆ ಬರುತ್ತೆ ಆದರೆ ಬುದ್ಧಿಯನ್ನು ನೋಡೋದಕ್ಕೆ ಬರುತ್ತೆ ಇನ್ನೂ ಎಷ್ಟೋ ಸಂದರ್ಭದೊಳಗೆ ಆ ಸಂದರ್ಭದಲ್ಲಿ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ ಕಣ್ರಿ ಅಂತ ಹೇಳ್ತೇವೆ ನಾವು ಎಲ್ಲೋ ಅಪರೂಪಕ್ಕೆ ನಮ್ಮ ಬುದ್ಧಿಯನ್ನು ಸಹ ವಿಮರ್ಶೆ ಮಾಡಲಿಕ್ಕೆ ಬರುತ್ತೆ ಆದರೆ ಇನ್ನೂ ಒಳಕ್ಕೆ ಹೋದಾಗ ನಮಗೆ ವಿಮರ್ಶೆ ಮಾಡಲಿಕ್ಕಾಗೋದಿಲ್ಲ ಆದರೆ ಅವನು ಏನು ಮಾಡ್ತಾನೆ ಅಂದರೆ ಆ ಆತ್ಮ ವಿಮರ್ಶೆಯಲ್ಲಿ ಅಹಂಕಾರವನ್ನು ವಿಮರ್ಶೆ ಮಾಡ್ತಾನೆ ತುಂಬ ಸಾಧನೆ ಮಾಡಿದವರಿಗೆ ಅಹಂಕಾರವನ್ನು ವಿಮರ್ಶೆ ಮಾಡಲಿಕ್ಕೆ ಆಗತ್ತೆ ಹೀಗೆ ಇದನ್ನು ವಿಮರ್ಶೆ ಮಾಡಿ ಮಾಡಿ ಆತ ಏನು ಮಾಡ್ತಾನೆ ಇದು ಯಾವುದೂ ನನ್ನವೂ ಅಲ್ಲ ನಾನು ಇವುಗಳಿಗಿಂತ ಬೇರೆ ಆದವನು ನನ್ನಲ್ಲಿ ಇವೆಲ್ಲ ತೋರ್ತಾ ಇವೆ ನನಗೂ ಅವಕ್ಕೂ ಸಂಬಂಧ ಇಲ್ಲ ಯಾಕೆಂದರೆ ಈಗ ಇದು ಈ ಸ್ಪೇಸಲ್ಲಿ ಇದೆ ಅಂದ ಮಾತ್ರಕ್ಕೆ ಇದರ ಗುಣದೋಷ ಈ ಸ್ಪೇಸಿಗೆ ಅಂಟೋದಿಲ್ಲ ಜಡಭರತನ ಹತ್ರ ರಾಜ ರಹುಗುಣ ಇದೇ ಪ್ರಶ್ನೆಯನ್ನು ಕೇಳ್ತಾನೆ ಆತ್ಮ ಇಲ್ಲಿದೆ ಅಲ್ವಾ ಈ ದೇಹದ ಆಗು ಹೋಗುವಿಕೆ ಮನಸ್ಸಿನ ಸುಖ ದುಃಖ ಇದ್ಯಾವುದೂ ಆತ್ಮಕ್ಕೆ ಅಂಟೋದಿಲ್ಲ ಅಂತ ನೀನು ಹೇಳ್ತೀಯ ಹಿಂದೆ ದೊಡ್ಡ ಘಟನೆ ನಡೆಯುತ್ತೆ ನೀವು ಅದನ್ನು ಇಲ್ಲೆಲ್ಲ ಕೇಳಿದ್ದೀರಿ ಸಾಕಷ್ಟು ಹೇಗೆ ಅಂಟೋದಿಲ್ಲ ಅವನು ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಅಂಟಲೇಬೇಕು ಅಂತ ರಹುಗುಣನು ಅವನು ವೇದಾಂತ ಚಿಂತನೆ ಮಾಡ್ತಾ ಇದ್ದ ಹಾಗಾಗಿ ವೇದಾಂತದ ನೆಲೆಯಲ್ಲಿಯೇ ಪ್ರಶ್ನೆ ಕೇಳ್ತಾನೆ ಒಂದು ಉದಾಹರಣೆ ಕೊಡ್ತಾನೆ ಅವನು ಈಗ ನೋಡಿ ಇರುವಂಥ ಒಲೆ ಮೇಲೆ ಪಾತ್ರವನ್ನು ಇಟ್ಟು ಅದರಲ್ಲಿ ಹಾಲನ್ನು ಹಾಕಿದರೆ ಆ ಹಾಲು ಕಾಯುತ್ತೋ ಇಲ್ವೋ ಕಾಯುತ್ತೆ ಅಂದರೆ ಬೆಂಕಿಯ ಶಾಖ ಪಾತ್ರೆಗೆ ತಾಗಿ ಪಾತ್ರೆ ಕಾದು ಹಾಲನ್ನು ಕಾಯಿಸ್ತದೆ ಹಾಗೆಯೇ ಈ ಹೊರಗಿನ ಆಗುಹೋಗುಗಳು ಮನಸ್ಸಿಗೆ ತಾಗಿ ಮನಸ್ಸು ಕಾದು ಅದರ ಲೇಪ ಆತ್ಮನಿಗೂ ಅಂಟಬೇಕು ಇದು ರಘುಗಣನ ಪ್ರಶ್ನೆ ಜಡಭರತ ಹೇಳ್ತಾನೆ ಇಲ್ಲಪ್ಪ ಆಗೋದಿಲ್ಲ ಅದೇ ಉದಾಹರಣೆ ಕೊಡ್ತಾನೆ ಅವನು ಏನು ಉದಾಹರಣೆ ನೋಡು ಆ ಪಾತ್ರೆಯನ್ನು ನೀನು ಇಟ್ಟಿದೀಯಲ್ಲ ಅಲ್ಲಿ ಇಟ್ಟಿದೆಯೇ ಹಾಲು ಹಾಕಿದ್ದೀಯ ಆ ಹಾಲು ಸಾವಯವ ಪದಾರ್ಥನೋ ನಿರವಯವ ಪದಾರ್ಥನೋ ಸಿಂಪಲ್ ಕ್ವಶನ್ ಸಾವಯವ ಪದಾರ್ಥ ಆದ್ದರಿಂದ ಅದು ಕಾಯುತ್ತೆ ಅಲ್ವಾ ಈಗ ಪ್ರಶ್ನೆ ಇಷ್ಟೇ ಆ ಪಾತ್ರೆಯ ಒಳಗೆ ಕೆಳಗಡೆ ಬೆಂಕಿ ಉರಿತಾ ಇದೆ ಖಾಲಿಯಾದ ಸ್ಪೇಸ್ ಇದೆ ಆ ಸ್ಪೇಸ್ ಕಾಯುತ್ತೋ ಅದು ನೀವು ಕೈ ಹಾಕಿರೋದು ಬಿಸಿ ಅನುಭವ ಬರುತ್ತೆ ಅದು ಸ್ಪೇಸಲ್ಲ ಕಾದದ್ದು ಏರು ಗಾಳಿ ಅದು ತಾನೇ ಸ್ಪೇಸಲ್ಲಿ ಗಾಳಿ ಇದ್ದದ್ರಿಂದ ಗಾಳಿ ಬಿಸಿ ಆದದ್ರಿಂದ ನಿಮಗೆ ಬಿಸಿಯಾದ ಅನುಭವ ಬರುತ್ತೆ ಅದರ ವಾಸ್ತವಿಕವಾಗಿ ಆ ಸ್ಪೇಸ್ ಕಾಯುತ್ತೋ ಇಲ್ಲ ನಾವು ಈ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನೆಲ್ಲ ಉಷ್ಣ ಅಂತ ಹೇಳ್ತೇವೆ ಆದರೆ ಉಷ್ಣ ತ ಇದ್ದದ್ದು ಸ್ಪೇಸಲ್ಲಲ್ಲ ಎಲ್ಲಿ ವಾತಾವರಣದಲ್ಲಿ ಆ ವಾತಾವರಣ ಶಬ್ದ ಹೇಳುತ್ತೆ ಗಾಳಿ ಕಾಯುತ್ತೆ ಗಾಳಿ ಬಿಸಿ ಆಗತ್ತೆ ಅಂತ ಆಗ ರಘುಗುಣ ಹೇಳ್ತಾನೆ ಹಾಂ ಸರಿ ಇದೆ ಹಾಲು ಸಾವಯವ ಆದ್ದರಿಂದ ಕಾಯುತ್ತೆ ಸ್ಪೇಸ್ ನಿರವ್ಯವಾದ್ದರಿಂದ ಕಾಯೋದಿಲ್ಲ ಹಾಗೆ ಆತ್ಮ ನಿರವ್ಯವಾದ್ದರಿಂದ ಅವನಿಗೆ ಈ ಮನಸ್ಸಿನ ಅಲ್ಲ ಆಗು ಹೋಗುವಿಕೆ ಅನ್ನೋದು ಅವನಿಗೆ ಅಂಟೋದಿಲ್ಲ ಅದು ಕಥೆಯ ಮೂಲಕ ವೇದ ಅಂತ ಹೇಳುತ್ತೆ ಇಲ್ಲಿ ನೇರ ಭಗವಂತ ತತ್ವವನ್ನು ಹೇಳ್ತಾನೆ ಹೇಗೆ ಅಂತ ಹಾಗಾಗಿ ಈ ಸುಖ ದುಃಖ ಇದು ಯಾವುದೂ ಸಹ ಆತ್ಮನಿಗೆ ಅಂಟೋದಿಲ್ಲ ಹಾಗೆ ಅಂಟೋದಿಲ್ಲ ಅಂತ ಸಾಧಕ ಏನು ಮಾಡ್ತಾನೆ ತನ್ನ ಅನುಭವದಿಂದ ಕಂಡುಕೊಂಡಿರ್ತಾನೆ ಹಾಗಾಗಿ ಅವನಿಗೆ ಈ ಹೊರಗಿನ ಆಗು ಹೋಗುಗಳ ವ್ಯತ್ಯಾಸ ಯಾವುದೂ ಸಹ ಅವನಿಗೆ ತಾಗೋದೇ ಇಲ್ಲ ಅಂದರೆ ಅವನ ಮನಸ್ಸಿಗೆ ಅದು ಬಂದರೂ ಸಹ ಅದನ್ನು ನೋಡ್ತಾ ಇರ್ತಾನೆ ಅವನಷ್ಟೇ ವಿಕಾರಕ್ಕೆ ಒಳಗಾಗೋದಿಲ್ಲ ಈ ಅಹಂಕರ್ತೃತ್ವ ಇಲ್ಲದೇ ಇದ್ದದ್ರಿಂದ ಅವರಿಗೆ ಕರ್ಮಲೇಪೋ ಇಲ್ಲ ಯಾರಿಗೆ ಈ ಕರ್ತೃತ್ವ ಬುದ್ಧಿ ಉಂಟೋ ಅವರನ್ನು ಮಾತ್ರ ಕರ್ಮ ಏನು ಮಾಡುತ್ತೆ ಅಂಟಿಕೊಳ್ಳುತ್ತೆ ನಾನು ಬಹಳ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ ಕರ್ಮದ ಸ್ವಭಾವವೇ ಹಾಗೆ ಈ ಕರ್ಮ ಅನ್ನೋದೊಂದು ರೀತಿ ಹಾಗೆ ಅದಕ್ಕೆ ಕರ್ತೃತ್ವರಹಿತತೆ ಎನ್ನುವಂಥ ಆಯಿಲನ್ನು ಅಪ್ಲೈ ಮಾಡಿಕೊಡ್ಬಿಡ್ಬೇಕು ಆಗ ಎಷ್ಟು ಸಲ ನೀವು ಹಲಸನ್ನು ಬಿಡಿಸ್ಲಿಕ್ಕೆ ಹೋದರೂ ಸಹ ಮೇಣ ಅಂಟ್ಕೊಳ್ಳಲ್ಲ ಹಾಗಾಗಿ ಆತ ಕರ್ಮದ ಲೇಪಕ್ಕೆ ಒಳಗಾಗುವುದಿಲ್ಲ ಅದು ಆರೋಪಿತವಾದದ್ದು ತನ್ನಲ್ಲಿ ಅಂತ ಅವನಿಗೆ ಗೊತ್ತಾಗ್ತಾ ಇರುತ್ತೆ ನಮಗಿದ ಆರೋಪಿತವಾದದ್ದು ಅಂತ ಗೊತ್ತಾಗೋದು ನಾನೇ ಅದು ಅನ್ನುವಷ್ಟು ಮಟ್ಟಿಗೆ ನಾವು ವಿಸ್ತರಿಸ್ಕೊಂಡು ಬಿಡ್ತೇವೆ ಹೀಗೆ ಅಂತ ಆರೋಪಿತವಾದದ್ದು ತಾನಲ್ಲ ತಾನು ಕೇವಲ ಸಾಕ್ಷಿ ಅಂತ ಇದು ಆತ್ಮನ ಸಮ್ಯಕ್ ಜ್ಞಾನ ಪರಮಾತ್ಮನನ್ನು ಶ್ರುತಿಗಳು ಏನಂತ ಕರಿತವೆ ಅಂದರೆ ಅಪ್ರಾಣ ಅಮನಃ ಶುಭ್ರ ಅಕ್ಷರಾತ್ ಪರತಃ ಪರಃ ಅಂತ ಕರಿತೇವೆ ಪರಮಾತ್ಮನ ಶ್ರುತಿ ಹೀಗೆ ಹೇಳುತ್ತೆ ಈ ಮಾತನ್ನು ಆ ಪರಮಾತ್ಮ ಸ್ವರೂಪವನ್ನು ತಿಳಿದಂಥ ಜ್ಞಾನಿಗೂ ಸಹ ನಾವು ಅನ್ವಯಿಸೋದಕ್ಕೆ ಬರುತ್ತೆ ಇದಕ್ಕೆ ಅಪ್ರಾಣ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಪರಮಾತ್ಮನಿಗೆ ಪ್ರಾಣ ಇಲ್ಲ ಅಂತ ಅಮನಃ ಅಂದರೆ ಅವನಿಗೆ ಮನಸ್ಸಿಲ್ಲ ಅಂತ ನಿಜವಾದ ಅರ್ಥ ಅವನಿಗೆ ಮನಸ್ಸಿಲ್ಲ ಪ್ರಾಣವೂ ಇಲ್ಲ ಯಾಕೆ ಅದು ಮುಂದೆ ಬರುತ್ತೆ ಆ ಮಾತೆಲ್ಲದು ಸಹ ಪರಮಾತ್ಮನನ್ನು ಕಂಡಂಥ ಜ್ಞಾನಿಯೂ ಹಾಗೆ ಇರಬೇಕಲ್ವ ಅವನಿಗೂ ಈ ನಿಯಮ ಅನ್ನಿಸುತ್ತೆ ಅ ಪ್ರಾಣ ಅಂದರೆ ಅವನಿಗೆ ಪ್ರಾಣ ಇಲ್ಲ ಅಂತಲ್ಲ ಪ್ರಾಣ ಇರುತ್ತೆ ಆದರೆ ಅವನು ಪ್ರಾಣನಲ್ಲ ಪ್ರಾಣ ಇದ್ರೂ ಸಹ ಪ್ರಾಣನಲ್ಲ ಅಂದ್ರೆ ಏನು ಪ್ರಾಣದ ಸ್ವಭಾವ ಏನು ಗೊತ್ತಾ ನಿರಂತರ ಕ್ರಿಯೆ ಈ ಉಸಿರಾಟ ನಿರಂತರ ಕ್ರಿಯೆ ತಾನೇ ನಾವು ನಿದ್ದೆ ಮಾಡಿದ್ದೇವೆ ಅಂತ ಇದಾದ್ರೂ ನೀನು ನಿದ್ದೆ ಮಾಡ್ತಾಯಿರು ಒಂದು ಎರಡು ತಾಸು ಆಚೆ ಹೋಗಿ ಬರ್ತೇನೆ ಅಂತ ಹೇಳಿ ಆಚೆ ಹೋದರೆ ನಮ್ಮ ಕತೆ ಏನು ಅಲ್ವಾ ಅಷ್ಟೇ ಅಲ್ಲ ಅಕಸ್ಮಾತಾಗಿ ಉಸಿರನ್ನು ಬಿಟ್ವಿ ಬಿಟ್ಟಂತಾದ್ದು ಇಲ್ಲ ನನಗೆ ತುಂಬ ಸಲ ಒಳಗೆ ಹೋಗಿ ಹೋಗಿ ಬೇಜಾರು ಬಂದಿದೆ ನಾನು ಹೋಗೋದಿಲ್ಲ ನಾನು ಇಲ್ಲೇ ಇರ್ತೇನೆ ನಿಂತುಬಿಟ್ರೆ ಏನು ಕತೆ ಹೌದು ತಾನೆ ಅಂದರೆ ನಿರಂತರ ಉಸಿರಾಟ ಅಂದರೆ ಏನು ನಿರಂತರ ಕ್ರಿಯೆಗೆ ಇನ್ನೊಂದು ಹೆಸ್ರೇ ಉಸಿರಾಟ ನಾವು ರಜಾ ತಗೊಳ್ತೇವೆ ಆ ಥರ ರಜೆ ತಗೊಳತ್ತಾ ನಾವು ನಿದ್ದೆ ಮಾಡ್ತೇವೆ ಆದರೆ ಪ್ರಾಣ ನಿದ್ದೆ ಮಾಡುತ್ತಾ ಹೌದು ತಾನೆ ನಾವು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಿರಂತರ ಕ್ರಿಯೆ ಕ್ರಿಯೆ ಇರುತ್ತೆ ಇವನು ಅಪ್ರಾಣ ಅಂದರೆ ಆತ್ಮಸ್ವರೂಪದಲ್ಲಿ ನಿಂತವನಾದ್ದರಿಂದ ಅದು ಪ್ರಾಣದ ಸ್ವಭಾವ ಕ್ರಿಯಾತ್ಮಕವಾದದ್ದು ನಾನು ಕ್ರಿಯಾ ಸ್ವರೂಪನಲ್ಲ ನಾನು ನಿಷ್ಕ್ರಿಯ ಅಂತ ಅಂದ್ಕೊಳ್ತಾನೆ ಹಾಗಾಗಿ ಅಪ್ರಾಣ ಮತ್ತು ಮುಂದಿನದು ಅಮನಾಹ ಆತ್ಮನಿಗೆ ಪರಮಾತ್ಮ ಹೇಳುವಾಗ ಮನಸ್ಸಿಲ್ಲದೆ ಇರುವನು ಅಂತ ಮತ್ತೆ ಆ ಜ್ಞಾನಿಗೆ ಹೇಳಬೇಕಿದ್ರೆ ಅಮನಃ ಅಂದರೆ ಅವನಿಗೆ ಮನಸ್ಸು ಇಲ್ಲ ಇದ್ದರೂ ಇಲ್ಲ ಅಂತ ಅರ್ಥ ಅಂದರೆ ಮನಸ್ಸನ್ನು ನೋಡುವನು ಯಾವನ ಮನಸ್ಸು ಇದ್ದು ಮಾಡಬಾರದು ಉಪದ್ರವ ಮಾಡುತ್ತೋ ಅವನು ಮನಸ್ಸಿದ್ದವನು ಇದ್ದೂ ಸಹ ಅದನ್ನು ನೋಡುವವನು ಅವನು ಇದ್ದರೂ ಸಹ ಇಲ್ಲದೇ ಇರುವವನು ಇದು ಅಂದರ್ಥ ಇನ್ನೊಂದರ್ಥ ಮನಸ್ಸಿನ ಸ್ವಭಾವ ಏನು ಅಂದರೆ ಅದು ಚಂಚಲ ಅಲ್ವಾ ಯಾವುದು ಚಂಚಲ ಆಗುತ್ತೆ ಅಂದರೆ ನೋಡಿ ವಿಶಾಲವಾದ ಜಾಗದಲ್ಲಿ ಒಂದು ಗಿಡ ಇದ್ದರೆ ಅದು ಚಂಚಲಾಡ್ತಾ ಇರುತ್ತೆ ಆತ್ಮ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಆದ್ದರಿಂದ ಅವನು ಚಂಚಲ ಆಗೋದಕ್ಕೆ ಸಾಧ್ಯನಾ ಅವನು ಅಚಂಚಲ ಹಾಗಾಗಿ ಅಮನಾಹ ಅಂದರೆ ನಾನು ಚಂಚಲನಲ್ಲ ನಾನು ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುವವನು ಅದರಿಂದ ನಾನು ಅಚಂಚಲ ಅಂದರೆ ನಾನು ಸರ್ವವ್ಯಾಪಕ ಮತ್ತು ಅಮನಹ ಅನ್ನೋದಕ್ಕೆ ಮನಸ್ಸನ್ನು ಮೀರಿ ನಿಂತವನು ಮನಸ್ಸನ್ನು ಮೀರಿ ಅಂದರೆ ಮನಸ್ಸನ್ನು ಯಾವನು ನೋಡಬಲ್ಲನೋ ಅವನು ಮನಸ್ಸನ್ನು ಮೀರಿ ನಿಂತವನು ಯಾವನತ್ರ ಮನಸ್ಸನ್ನು ನೋಡಲಿಕ್ಕೆ ಆಗೋದಿಲ್ವೋ ಅವನು ಅಮನಾಹ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೀಗೆ ಉಪನಿಷತ್ತುಗಳು ಪರಮಾತ್ಮನನ್ನ ಕುರಿತು ಹೀಗೆಲ್ಲ ಹೇಳ್ತಾ ಹೋಗ್ತವೆ ಆ ಪರಮಾತ್ಮ ಸ್ವರೂಪನೇ ಆದಂಥ ಜ್ಞಾನಿಗೂ ಸಹ ಈ ಮಾತು ಹೀಗೆ ಅನ್ವಯ ಆಗ್ತಾ ಇರ್ತದೆ ಆದ್ದರಿಂದ ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಭಗವಂತ ಹೇಳ್ತಾನೆ ನಾಹಂಕೃತೋ ಭಾವ ಯಾವನಿಗೆ ನಾನು ಮಾಡ್ತಾ ಇದ್ದೇನೆ ಎನ್ನುವಂಥ ಭಾವ ಇರುವುದಿಲ್ವೋ ಮತ್ತು ಬುದ್ಧಿರಿಯಸ್ಯ ನೆಲಿಪ್ಯತೆ ಅವನ ಬುದ್ಧಿ ಕರ್ಮದಿಂದ ಲೇಪ ಆಗುವುದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ಈ ಅಹಂಕಾರ ಎನ್ನುವಂಥ ಅಭಿಮಾನ ಇಲ್ಲದವನವನು ಆದ್ದರಿಂದಲೇ ಜ್ಞಾನಿಯ ಬುದ್ಧಿ ಕರ್ಮಗಳಿಂದ ಅದು ಲಿಪ್ತ ಆಗೋದಿಲ್ಲ ಅದಕ್ಕಾಗಿ ಉತ್ತರದಲ್ಲಿ ಒಂದು ಮಾತು ಹೇಳ್ತಾನೆ ಈ ಮಾತನ್ನು ಸಮರ್ಥನೆ ಮಾಡೋದಕ್ಕೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ಲಿಪ್ಯತೆ ಅಂದರೆ ಸಹ ಅಂದರೆ ಆ ಜ್ಞಾನಿ ಇಮಾನ್ ಲೋಕಾನ್ ಲೋಕಾನ್ ಅಂದರೆ ಭಗವತ್ಪಾದರು ಭಾಷೆ ಬರೀತಾರೆ ಪ್ರಾಣಿನ ಅಂತ ಅಂದರೆ ಬಹುವಚನ ಅದು ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿಗಳನ್ನು ಕೊಂದ್ರೂ ಸಹ ಹತ್ವಾಪಿ ಕೊಂದ್ರೂ ಸಹ ನ ಹಂತಿ ಅವನು ಕೊಲ್ಲುವವನಲ್ಲ ಕೊಲ್ಲೋದಿಲ್ಲ ಮತ್ತಷ್ಟೇ ಅಲ್ಲ ನ ನಿಬದ್ಧತೆ ಕೊಂದಂತಹ ಪಾಪವೂ ಅವನಿಗೆ ಬರೋದಿಲ್ಲ ಇದೇನು ಇದು ಬಹಳ ವಿಚಿತ್ರವಾಗಿ ಹೇಳ್ತಿದ್ದಾನೆ ಇದು ನಾವು ಕೇಳೋದಲ್ಲ ಶಾಸ್ತ್ರ ಪೂರ್ವಪಕ್ಷ ಮಾಡ್ತಾರೆ ಏನು ರೀ ನಿಮಗೆ ಸರಿಯಾಗಿ ಹೇಳಲಿಕ್ಕೆ ಬರೋದಿಲ್ವಾ ಭಗವಂತನ ಕೇಳಬೇಕು ಅವನೇ ಹೇಳ್ತಾನೆ ಹತ್ವಾಪಿ ನಹಂತಿ ಮತ್ತೆ ಹೇಳ್ತಾನೆ ಮತ್ತ ನಹಂತಿ ನ ನಿಬದ್ಧತೆ ಅಂತ ಹತ್ವಾಪಿ ನಹಂತಿ ನ ನಿಬದ್ಧತೆ ಕೊಂದ್ರೂ ಸಹ ಕೊಲ್ಲೋದಿಲ್ಲ ಮತ್ತು ಕೊಂದು ಪಾಪ ಅವನಿಗೆ ಅಂಟೋದಿಲ್ಲ ಅಂತ ಇದು ಹೇಗೆ ಇದು ಪ್ರಶ್ನೆ ಇಷ್ಟೇ ಇಲ್ಲಿ ಭಗವಂತನಿಗೆ ಆ ಜ್ಞಾನಿಯ ಎತ್ತರವನ್ನು ಹೇಳಬೇಕಾಗಿದೆ ಸ್ವಲ್ಪ ವಿಚಾರ ಮಾಡಿ ಇಮಾನ್ ಲೋಕಾನಂತ ಶಬ್ದ ಉಂಟು ಇಡೀ ಲೋಕವನ್ನು ಇಡೀ ಲೋಕ ಅಂದರೆ ಲೋಕದಲ್ಲಿರೋಂಥ ಎಲ್ಲ ಪ್ರಾಣಿಗಳನ್ನು ಸಹ ಹತ್ವಾಪಿ ಅವನೊಬ್ಬನೇ ಕೊಂದ್ರು ಕೊಲ್ಲೋದಕ್ಕಾಗತ್ತಾ ಒಂದು ಪ್ರಾಣಿಯನ್ನಲ್ಲ ಇಡೀ ಲೋಕದಲ್ಲಿರೋ ಎಲ್ಲ ಪ್ರಾಣಿಗಳನ್ನೂ ಆತ ಕೊಲ್ಲೋದಕ್ಕಾಗತ್ತಾ ಮೊದಲಿಂದ ಕೊಲ್ಲೋದಕ್ಕಾಗೋದಿಲ್ಲ ಅಕಸ್ಮಾತ್ತಾಗಿ ಕೊಂದ ಅಂತ ಇಟ್ಕೊಳ್ಳಿ ಕೊಂದ್ರೂ ಸಹ ಅದರ ಪಾಪ ಅವನಿಗೆ ಬರೋದಿಲ್ಲ ಯಾಕೆ ಅಂದರೆ ಹಾಗೆ ಕೊಲ್ಲುವಾಗ ಕೊಲ್ಲೋದಿಲ್ಲ ಅವನು ಹಾಗಿದ್ರೆ ಈ ಮಾತು ಹೇಳಿದ್ದ ಯಾಕೆ ಆ ಜ್ಞಾನಿಯ ಎತ್ತರದ ಸ್ತರವನ್ನು ಹೇಳಬೇಕು ಭಗವಂತನಿಗೆ ಎತ್ತರದ ಸ್ತರ ಅಂದರೆ ಏನು ಇಫ್ ಹಿ ಮೈಂಡ್ಸ್ ಎಲ್ಲವನ್ನೂ ಕೊಲ್ಲಬಲ್ಲ ಕೊಂದ್ರೂ ಸಹ ಅವನಿಗೆ ಅದರ ಅಂಟೋದಿಲ್ಲ ಇದು ಹೇಳಬೇಕು ಭಗವಂತ ಅದಕ್ಕೋಸ್ಕರ ಈ ಮಾತು ಹೇಳ್ತಿದ್ದಾನೆ ವಾಸ್ತವಿಕ ಅವನು ಕೊಲ್ತಾನೆ ಅಂತ ಅರ್ಥ ಅಲ್ಲ ಕೊಂದ್ರೂ ಸಹ ಅವನು ಕೊಂದಂತೆ ಅಲ್ಲ ಯಾಕೆ ಅಲ್ಲ ಮೊದಲನೇದಾಗಿ ಒಬ್ಬ ಎಲ್ಲವನ್ನೂ ಕೊಲ್ಲಿಕ್ಕಾಗೋದಿಲ್ಲ ಆದ್ರೂ ಕೊಲ್ತಾನೆ ಅಂತ ಇಟ್ಕೊಂಡ್ರೂ ಸಹ ಅವನು ಕೊಂದಂತಲ್ಲ ಯಾಕೆ ಅಲ್ಲ ಅಂದರೆ ಅದರ ಲೇಪ ಅವನಿಗೆ ಬರೋದಿಲ್ಲ ಹಾಗಾಗಿ ಕೊಂದಂತಲ್ಲ ಯಾಕೆ ಅದರ ಲೇಪ ಅವನಿಗಿಲ್ಲ ಅಂದರೆ ಅವನಿಗೆ ನಾನು ಕೊಲ್ತಾ ಇದ್ದೇನೆ ಎನ್ನುವಂಥ ಅಹಂಕರ್ತೃತ್ವ ಬುದ್ಧಿ ಇಲ್ಲ ಅಲ್ಲಿಗೆ ನಾವು ಮಾಡಿದಂಥ ಕರ್ಮ ಪಾಪದ ರೂಪದಲ್ಲಾಗಲಿ ಪುಣ್ಯದ ರೂಪದಲ್ಲಾದ್ರಿ ನಮಗೆ ಫಲ ಕೊಡಬೇಕು ಅಂತಾದರೆ ಆ ಕರ್ಮದ ಹಿಂದೆ ಅಹಂಕರ್ತ ಎನ್ನುವಂಥ ಭಾವನೆ ಇರಬೇಕು ಆ ಕರ್ತೃತ್ವ ಭಾವನೆ ಇಲ್ಲ ಅಂತಾದರೆ ಅವನು ಏನು ಮಾಡಿದರೂ ಮಾಡಿದಂತೆ ಅಲ್ಲ ಈ ಮಾತನ್ನು ಕೇಳ್ದೆ ನಿಮ್ಮೊಂದು ಸಂಶಯ ಬರುತ್ತೆ ಇಲ್ಲೇನೋ ಭಗವಂತ ಹೀಗೆ ಹೇಳ್ತಾನೆ ಲೋಕದಲ್ಲಿ ಇದಕ್ಕೆ ಏನಾದರೂ ಒಂದು ಉದಾಹರಣೆ ಉಂಟನ್ರಿ ಕೊಂದ್ರೂ ಕೊಂದಂತೆ ಅಲ್ಲ ಅಂತ ಈಗ ನೋಡಿ ನ್ಯಾಯಾಧೀಶ ಇರ್ತಾನೆ ಅಲ್ವಾ ಯಾವನೋ ಒಬ್ಬ ತಪ್ಪಿತಸ್ಥ ಕೊಲೆಗಾರ ಆ ಕೊಲೆಗಾರನಿಗೆ ಆತ ಶಿಕ್ಷೆ ವಿಧಿಸ್ತಾನೆ ನಮ್ಮ ದೇಶ ಅಲ್ಲ ಬಿಡಿ ಬೇರೆ ದೇಶ ಏನು ಅಂದರೆ ಅವನನ್ನು ಹ್ಯಾಂಗ್ ಮಾಡಿ ಅಂದ್ಬಿಡ್ತಾನೆ ಅಲ್ವಾ ಒಂದು ಆಮೇಲೆ ಅಲ್ಲೊಬ್ಬ ಆ ಹ್ಯಾಂಗ್ ಮಾಡಲಿಕ್ಕೆ ಅಂತಲೇ ಒಬ್ಬ ಇರ್ತಾನೆ ನನಗೆ ಸರ್ಕಾರ ಸಂಬಳ ಕೊಡುತ್ತೆ ಹ್ಯಾಂಗ್ ಮಾಡ್ತಾನೆ ಹೌದು ತಾನೆ ಆಯಿತು ಈ ಘಟನೆ ಹೀಗೆ ಒಂದು ಕಡೆಗಿರಲಿ ಇನ್ನೊಬ್ಬ ಒಬ್ಬ ಕೊಲೆ ಮಾಡುವವನೇ ಇರ್ತಾನೆ ಅವನು ಕೊಲೆ ಮಾಡ್ತಾನೆ ಪ್ರಶ್ನೆ ಇಷ್ಟೇ ಆ ಕೊಲೆ ಮಾಡಿದ್ರೆ ಅವನು ಪ್ರಾಣ ತೆಗೆದ್ನಲ್ಲ ಅವನಿಗೆ ಪಾಪ ಆದರೆ ಈ ನ್ಯಾಯಾಧೀಶನಿಗೆ ಅವನನ್ನು ಕೊಲ್ಲು ಅಂತ ಹೇಳಿ ಆರ್ಡರ್ ಮಾಡಿದೆ ಅವನಿಗೆ ನೇರ ಹ್ಯಾಂಗಿಂಗ್ ಮಾಡ್ತಾನಲ್ಲ ಅವನಿಗೆ ಪಾಪ ಇಲ್ಲ ಯಾಕೆ ಅಲ್ಲೇ ಉಂಟು ಇಲ್ಲೊಂದು ಭಾಷೆಯ ಸ್ವಾರಸ್ಯ ಉಂಟು ನ್ಯಾಯಾಧೀಶ ಯಾವಾಗಲೂ ಈ ಆಜ್ಞೆಯನ್ನು ಮಾಡಬೇಕಿದ್ರೆ ನಾನು ಈ ಆಜ್ಞೆಯನ್ನು ಮಾಡ್ತಾ ಇದ್ದೇನೆ ನಾನು ಈ ಆದೇಶ ಹೊಡೆಸ್ತಾ ಇದ್ದೇನೆ ಅಂತ ಹೇಳೋದಿಲ್ಲ ಇಂಗ್ಲೀಷಲ್ಲಿ ಥರ್ಡ್ ಪರ್ಸನ್ ಅಂತ ಹೇಳ್ತಲ್ಲ ಯಾವಾಗ ದಿಸ್ ಕೋರ್ಟ್ ಅಂತ ಅಂದರೆ ಈ ನ್ಯಾಯಾಲಯ ಹೀಗೆ ಆದೇಶ ಮಾಡ್ತದೆ ಮುಗಿದೋಯ್ತು ಅವನ ಕೆಲಸ ಹಾಗಿದ್ರೆ ಅವನು ಹೆಂಗೆ ಮಾಡ್ತಾನಲ್ಲ ಆಜ್ಞೆಯನ್ನು ಪಾಲನೆ ಮಾಡೋದಷ್ಟೇ ನನ್ನ ಕರ್ತವ್ಯ ನನ್ನ ಉದ್ದೇಶ ಅವನನ್ನು ಸಾಯಿಸಬೇಕು ಅಂತಲ್ಲ ಅದು ಕೋರ್ಟಿನ ಉದ್ದೇಶ ಹಾಗಿದ್ರೆ ನಾನೇನು ಇನ್ಸ್ಟ್ರೂಮೆಂಟ್ ಅಲ್ವಾ ಹಾಗಾಗಿ ಈಗ ವಾಸ್ತವಿಕವಾಗಿ ನಮ್ಮ ನಿಮ್ಮ ಎಲ್ಲರ ದೃಷ್ಟಿಯಲ್ಲೂ ಅವನ ಸಾಯಿಗೆ ಕಾರಣ ನ್ಯಾಯಾಧೀಶನೇ ಆದರೆ ಹತ್ವಾ ಹಂತಿ ನಂತಿ ನೈಬ್ಯತೆ ವಿಚಾರ ಮಾಡಿ ಈ ವ್ಯವಸ್ಥೆ ಇಲ್ಲ ಅಂತ ಆದರೆ ಯಾರು ನ್ಯಾಯಾಧೀಶರ ಅಲ್ಲಿಗೆ ಒಪ್ಪೋದೇ ಇಲ್ಲ ಸಂಸ್ಕಾರವಂತರು ಯಾಕೆ ನನಗೆ ಯಾಕಪ್ಪ ಬೇಕು ಇದು ಅಂತ ಆದ್ದರಿಂದ ಎಲ್ಲಿ ನಮಗೆ ಕರ್ತೃತ್ವ ಬುದ್ಧಿ ಇರುತ್ತೋ ಆಗ ಮಾಡಿದ ಕರ್ಮ ನಮಗೆ ಅಂಟತ್ತೆ ಅಹಂಕರ್ತೃತ್ವ ಬುದ್ಧಿ ಇಲ್ಲದೇ ಇದ್ದಾಗ ಅದು ಅಂಟೋದಿಲ್ಲ ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಲೋಕದ ಕಣ್ಣಿಗೆ ಅವನು ಹನನ ಮಾಡಿದಂತೆ ಕಂಡ್ರೂ ಸಹ ಆ ಜ್ಞಾನಿ ಅವನು ಹನನ ಮಾಡೋದಿಲ್ಲ ಯಾಕೆ ಅಂದರೆ ಕರ್ತೃತ್ವ ಬುದ್ಧಿ ಇಲ್ಲ ಇಷ್ಟಾದಮೇಲೆ ಇನ್ನೊಂದು ನುಣುಚಿಕೊಳ್ಳೋರಿಗೆ ಒಂದು ಮಾತು ನೆನಪಿಗೆ ಬಂದುಬಿಡ್ತದೆ ಹಾಗೆ ನಾವು ಹಾಗೆ ಮಾಡ್ಬೌದಾ ಮಾಡ್ಬೋದು ಆ ಮಟ್ಟಕ್ಕೆ ಏರಿದರೆ ಅದು ನೆನಪಿಟ್ಕೊಳ್ಬೇಕು ಜ್ಞಾನಿಯ ಉದ್ದೇಶ ಹನನ ಮಾಡೋದಲ್ಲ ಹೇಳಿ ಹೊರಟಿದ್ದೇನು ಅವನಿಗೆ ಕರ್ತೃತ್ವ ಬುದ್ಧಿ ಇಲ್ಲದೇ ಇದ್ದದ್ರಿಂದ ಪಾಪ ಪುಣ್ಯ ಅಂಟೋದಿಲ್ಲ ಅಂತ ಹೇಳಿಕ್ಕೆ ಹೊರಟಿದ್ದು ಹನನ ಮಾಡುವುದು ಅವನ ಉದ್ದೇಶವೋ ಅಥವಾ ಉದ್ದೇಶ ಅಲ್ಲವೋ ಅನ್ನೋದು ಪ್ರಕೃತ ಅಲ್ಲವೇ ಅಲ್ಲ ನಮಗೇನಾಗುತ್ತೆ ಇಂಥ ವಿಚಾರ ಕೇಳಿದಾಗೆಲ್ಲ ಓಹ್ ಹಾಗೆ ನಾವು ಹಾಗೆ ಮಾಡ್ಬೋದಾ ನಾನು ಮಾಡಿಬಿಡ್ತೇನೆ ನನಗೂ ಕರ್ತೃತ್ವ ಬುದ್ಧಿ ಇಲ್ಲ ಅಂತ ಹೇಳ್ತೇನೆ ಬಾಯಲ್ಲಿ ಹೇಳ್ತೀಯ ಆ ಕರ್ತೃತ್ವ ಬುದ್ಧಿ ಇಲ್ಲ ಅಂತ ಹೇಳಬೇಕಿದ್ರೇ ನಿನ್ನ ಬಾಯಿ ಜೊತೆಗೆ ಇವಾಗಿನ ಜೊತೆಗೆ ನಿನ್ನ ಇನ್ವಾಲ್ವ್ಮೆಂಟ್ ಶುರುವಾಗಿರುತ್ತೆ ನಾನು ಸುಳ್ಳು ಹೇಳಬೇಕು ಅಂತ ಅಲ್ವಾ ಸುಲಭ ಅಲ್ಲ ಅದು ಇಲ್ಲದೆ ಇದ್ದವ್ರು ಹೇಗಿರ್ತಾರೆ ಅಂದರೆ ಅವರಿಗೆ ತಮ್ಮ ಎದುರಿನಲ್ಲೇ ಘಟನೆ ನಡೀತಾ ಇದ್ರು ಸಹ ಏನೂ ಗೊತ್ತಾಗೋದಿಲ್ಲ ಭಾಗವತದ ಶುಕಮುನಿಗಳು ಮತ್ತು ಜಡಭರತ ಇಂಥವರೆಲ್ಲರೂ ಇದಕ್ಕೆ ನೇರ ಉದಾಹರಣೆ ಆಗ್ತಾರೆ ಅಷ್ಟು ಹಿನ್ನೆಲೆಯಲ್ಲಿ ಈ ಅಧಿಷ್ಠಾನಾದಿ ಪಂಚಗಳೇ ಕಾರಣ ಅಂತ ಹೇಳಿದ ಮತ್ತೆ ಅಲ್ಲಿಗೆ ಹೋಗ್ಬೇಕು ನಾವು ಮತ್ತೆ ಇದಿಷ್ಟೇ ಅಲ್ಲಪ್ಪ ಮತ್ತೆ ಜ್ಞಾನ ಜ್ಞೇಯ ಮತ್ತು ಜ್ಞಾತೃ ಕರಣ ಕರ್ತ ಕರ್ಮ ಇವು ಉಂಟು ಇವು ಎಲ್ಲ ಕರ್ಮ ಮಾಡ್ತೇವೆ ಆತ್ಮ ಮಾಡೋದಿಲ್ಲ ಅನ್ನೋದನ್ನು ಮತ್ತೆ ಮುಂದಿನ ಶ್ಲೋಕದಲ್ಲಿ ಭಗವಂತ ಅಂದರೆ ಒಟ್ಟಾರೆ ಆತ್ಮ ಏನೂ ಮಾಡೋದಿಲ್ಲ ಅನ್ನೋದನ್ನು ಮತ್ತೆ ಮತ್ತೆ ಯಾಕೆ ಮತ್ತೆ ಮತ್ತೆ ಹೇಳ್ತಾನೆ ನಾವು ಮರಿತೇವೆ ಅಂತ ಹೇಳ್ತಾನೆ ಭಗವಂತ ಅದನ್ನು ಹೇಗೆ ತಿಳಿಸ್ಕೊಡ್ತಾನೆ ಅನ್ನೋದನ್ನು ನಾಳೆ ಸೇರಿದಾಗ ನೋಡೋಣ ಎಲ್ಲರಿಗೂ ನಮಸ್ಕಾರ